ನಮಸ್ಕಾರ, ನಾನು ನಂದಿನಿ ರಾವ್, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಭಕ್ತಿ ಗೀತೆ ಗಾಯಕಿ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದಲ್ಲಿ ನಾನು 1994 2000 ಕೂಡ 4ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಇಲ್ಲೇ ಓದಿದ್ದು. ಆಮೇಲೆ ನಂತರ ಶಿವಮೊಗ್ಗ ಸಂಸ್ಥೆಯಲ್ಲಿ ಓದಿದ್ದು. ಅದಾದಮೇಲೆ BBA ಹಾಗೂ MBAನ್ನು ಬೆಂಗಳೂರಿನ ಆದಿಚುಂಚನಗಿರಿ ಕಾಲೇಜಿನಲ್ಲಿ ಕಂಟಿನ್ಯೂ ಮಾಡಿದೆ. ನನ್ನ ಹಾಗೂ ಆದಿಚುಂಚನಗಿರಿಯ ಸಂಬಂಧ ಬರೀ ಶಾಲೆಗೆ ಅಥವಾ ವಿದ್ಯಾಭ್ಯಾಸಕ್ಕೆ ಅಷ್ಟೇ ಅಲ್ಲ, ನನ್ನ ಸಂಪೂರ್ಣ ಗ್ರೋತ್ ಅಥವಾ ನಾನು ಈಗ ನಂದಿನಿ ಅಂತ ವಿಶ್ವದಲ್ಲಿ ಒಂದು ಖ್ಯಾತಿ ಪಡೆದಿರೋದಕ್ಕೆ ನನ್ನ ಬೇಬಿ ಸ್ಟೆಪ್ಸ್ ತಗೊಂಡಿದ್ದು ನಾನು ಆದಿಚುಂಚನಗಿರಿ ಶಾಲೆಯಲ್ಲಿ. ನಾನು 4ನೇ ಕ್ಲಾಸಲ್ಲಿ ಸಂಸ್ಥೆಗೆ ಬಂದು ಜಾಯ್ನ್ ಆದಾಗ ಇಂಡಿಪೆಂಡೆನ್ಸ್ ಡೇ ಫಂಕ್ಷನ್ನಲ್ಲಿ ಮೊದಲನೇ ಬಾರಿ ಒಂದು ದೇಶಭಕ್ತಿ ಗೀತೆ ಹಾಡಿದಾಗ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರು ನನ್ನ ಹಾಡನ್ನು ಕೇಳಿ ಈ ಮಗುನ ನಾನು ದತ್ತಗೊಂಡಿದ್ದೀನಿ ಅಂತ ಹೇಳಿ ಅವರು ನನ್ನ ಸಂಪೂರ್ಣ ಶಿಕ್ಷಣ ತಿಮ್ಮ MBA ನನ್ನ ಕಂಪ್ಲೀಟ್ ಎಜುಕೇಷನ್ನ ಸ್ಪಾನ್ಸರ್ ಮಾಡಿ ನನ್ನ ಸಂಗೀತದ ಫೀಸ್ ಕೂಡ ನನ್ನ ಗುರುಗಳಿಗೆ ಆದಿಚುಂಚನಗಿರಿಯಿಂದ ಹೋಗ್ತಾ ಇತ್ತು. ಅದರಿಂದಾಗಿ ಈ ಋಣವನ್ನು ನಾನು ಈ ಜನ್ಮದಲ್ಲಂತೂ ತೀರಿಸಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ನಾನು 4ನೇ ಕ್ಲಾಸಲ್ಲಿ ಶಿವಮೊಗ್ಗ ಸ್ಕೂಲ್ಗೆ ಬಂದು ಜಾಯ್ನ್ ಆದಾಗ ನನ್ನನ್ನು ನನ್ನ ತಮ್ಮ ಮಗಳಿನ ರೂಪದಲ್ಲಿ ನನ್ನನ್ನು ಎಷ್ಟು ಬೆಳೆಸಿದ್ದು ಶ್ರೀ ಶ್ರೀ ಪ್ರಸನ್ನಾಥ ಸ್ವಾಮೀಜಿಯವರು. ಇಂದು ಕೂಡ ಏನೇ ಇರಲಿ, ಏನೇ ಕಷ್ಟ ಇರಲಿ, ಏನೇ ಸುಖ ಇರಲಿ, ಮೊದಲು ನನಗೆ ನೆನಪಾಗೋದು ಪ್ರಸನ್ನಾಥ ಸ್ವಾಮೀಜಿಯವರು. ಎಲ್ಲದನ್ನು ಅವರೊಂದರಿಗೆ ಹಂಚಿಕೊಂಡ್ರೆ ಬಹಳ ಸಂತೋಷ ಆಗುತ್ತೆ. ಇಂದು ಕೂಡ ಇವತ್ತಿಲ್ಲಿ ಕೂತಿದ್ದೀನಿ, ನನಗೆ ನಿನ್ನೆ ರಾತ್ರಿ ನ್ಯಾಷನಲ್ ಅವಾರ್ಡ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಅವಾರ್ಡ್ ಸಂಗೀತ ನಾಟಕ ಅಕಾಡೆಮಿಯಿಂದ ಅನೌನ್ಸ್ ಆಯಿತು. ಅದನ್ನು ಸ್ವಾಮೀಜಿಯವರಿಗೆ ತಿಳಿಸ್ಬೇಕು ಅಂತ ಮೊದಲು ಶಿವಮೊಗ್ಗಕ್ಕೆ ಬಂದು ಇವತ್ತು ಅವರಿಗೆ ಈ ನ್ಯೂಸ್ನ ಕೊಟ್ಟ ಮೇಲೆ ನನ್ನ ಮುಂದಿನ ಪಯಣ ಶುರುವಾಗುತ್ತೆ. ಅದರಿಂದಾಗಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ನಾನು ಹೆಮ್ಮೆಯ ಮಗಳು ಅಂತ ಹೇಳ್ಕೊತೀನಿ.
ಜೈ ಶ್ರೀ ಗುರುದೇವ್. ಭೈರವೈಕ್ಯ ಯುಗಯೋಗಿ ಪದ್ಮಭೂಷಣ ಪುರಸ್ಕೃತ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನವನ್ನು ಮನದಲ್ಲಿ ಸ್ಮರಿಸುತ್ತಾ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 77ನೇ ಪೀಠಾಧ್ಯಕ್ಷರಾಗಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಶ್ರೀ ಆದಿಚುಂಚನಗಿರಿ ಸಂಯುಕ್ತ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಓದಿ ವಿದ್ಯಾಭ್ಯಾಸವನ್ನು ಮಾಡಿ ಹಿರಿಯ ವಿದ್ಯಾರ್ಥಿಯಾಗಿರುವಂತಹ ಶ್ರೀಮತಿ ನಂದಿನಿ ರಾವ್ ಅವರ ಒಂದು ವಿಶೇಷ ಅನುಭವಗಳ ಜೊತೆಗೆ ಸಂಗೀತ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಈ ದಿನ ಅದ್ಭುತವಾದಂತಹ ಒಂದು ಸಂಗೀತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರಾದ ಸನ್ಮಾನ್ಯ ಶ್ರೀಯುತ ಸತೀಶ್ ಡಿ ವಿ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಈ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರತಕ್ಕಂತಹ ನಮ್ಮ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ ಹಾಗೂ ಪ್ರಖ್ಯಾತ ಸಂಗೀತ ವಿದೇಶಿ ಶ್ರೀಮತಿ ನಂದಿನಿ ಪಿ ರಾವ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಅವಕಾಶವೊಂದು ನಮ್ಮೆಲ್ಲರಿಗೂ ದೊರೆತಿದೆ. ಸಂಗೀತ ಎಂಬ ಅವಿಭಾಜ್ಯ ಅಂಗ. ಹರಿಯುವ ನದಿಯಲ್ಲಿ, ಬೀಸುವ ತಂಗಾಳಿಯಲ್ಲಿ, ಪಕ್ಷಿಗಳ ಇಂಚರದಲ್ಲಿ, ಹೀಗೆ ಪ್ರತಿಯೊಂದರಲ್ಲೂ ಸಂಗೀತ ಮಿಳಿತವಾಗಿದೆ. ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು, ಏಳು ಸ್ವರವು ಸೇರಿ ಸಂಗೀತವಾಯಿತು ಎಂಬ ಮಾತಿದೆ. ಸಂಗೀತವೇ ಒಂದು ಧ್ಯಾನ ಸ್ಥಿತಿ. ಮನುಷ್ಯರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಲು, ಋಣಾತ್ಮಕ ಭಾವನೆಗಳನ್ನು ದೂರಾಗಿಸಲು ಇದು ಸಹಕಾರಿ. ಮನುಷ್ಯನ ದೇಹದಲ್ಲಿರುವ ಸಪ್ತ ಚಕ್ರಗಳನ್ನು ಜಾಗೃತಗೊಳಿಸಲು ಸಂಗೀತದ ಸಪ್ತ ಸ್ವರಗಳು ಸಹಕಾರಿಯಾಗಿವೆ. ತಾನ್ಸೇನ್ರವರು ದೀಪಕ ರಾಗವನ್ನು ಹಾಡುವಾಗ ದೀಪಗಳು ತಾವಾಗಿಯೇ ಹೊತ್ತಿಕೊಂಡು ಉರಿದವು, ಮೇಘರಾಗವನ್ನು ಹಾಡಿದಾಗ ಮೋಡಗಳು ಮಳೆಯನ್ನು ಸುರಿಸಿದವು ಎನ್ನುವಂತಹ ವಿಚಾರವನ್ನು ನಾವೆಲ್ಲರೂ ಕೇಳಿ ತಿಳಿದಿದ್ದೇವೆ. ಇಂತಹ ಒಂದು ಅದ್ಭುತ ಸಂಗೀತವನ್ನು ಕೇಳುವಂತಹ ಸದವಕಾಶ ನಮ್ಮೆಲ್ಲರಿಗೂ ಈ ದಿನ ದೊರೆತಿದೆ. ಈ ಒಂದು ಕಾರ್ಯಕ್ರಮವನ್ನು ನಾಡಗೀತೆಯ ಮೂಲಕ ಆರಂಭಿಸ್ತಾ ಇದ್ದೇವೆ. ನಾಡಗೀತೆಯನ್ನು ಹಾಡಲಿದ್ದಾರೆ ಸಾನ್ವಿ ಮತ್ತು ಸ್ನೇಹಿತೆಯರು. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಸಮನ್ವಯ ಹಾಗೂ ಸಂಘಟನೆಗಳಿಂದ ವಿಘ್ನ ವಿನಾಶಕ ಕಾರ್ಯಕ್ರಮವನ್ನು ಮತ್ತೆ ಚಾಲನೆ ಮಾಡ್ತಾ ಇದ್ದೀವಿ. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ,
ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕವಾಹನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕವಾಹನ ಶರಣು 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 ನಿಟಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೆ ನಿಟಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೆ ತಟಿತಟಾಂಕಿತ ಕೋಮಲಾಂಗನೆ ಕಟಿತಟಾಂಕಿತ ಕೋಮಲಾಂಗನೆ ಕರ್ಣಕುಂಡಲ ಧಾರಣೆ ತಟಿತಟಾಂಕಿತ ಕೋಮಲಾಂಗನೆ ಕರ್ಣಕುಂಡಲ ಧಾರಣೆ ಶರಣು 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 ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು 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 ಕುಕ್ಷಿ ಮಹಾಲಂಬೋದರನೆ ಈಶು ಚಾಪನ ಗೆಲಿದನೆ ಕುಕ್ಷಿ ಮಹಾಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಪಕ್ಷಿ ವಾಹನ ಸಿರಿ ಪುರಂದರ ಪಕ್ಷಿ ವಾಹನ ಸಿರಿ ಪುರಂದರ ವಿಠಲನ ನಿಜದಾಸನೆ ಪಕ್ಷಿ ವಾಹನ ಸಿರಿ ಪುರಂದರ ವಿಠಲನ ನಿಜದಾಸನೆ ಶರಣು 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 ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು 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 ಶೃಂಗೇರಿ ಸಂಯುಕ್ತ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಓದಿರುವಂತಹ ಹಿರಿಯ ವಿದ್ಯಾರ್ಥಿನಿ ನಂದಿನಿ ರಾವ್ ಅವರು ವಿಶೇಷವಾಗಿ ಮುಖ್ಯ ಅತಿಥಿಯಾಗಿ ಇಂದು ಆಗಮಿಸಿದ್ದಾರೆ. ಈ ಎಲ್ಲ ವೇದಿಕೆ ಮೇಲಿರುವಂತಹ ಗಣ್ಯರನ್ನು ಹಾಗೆ ಸರ್ವರನ್ನು ಕೂಡ ಸ್ವಾಗತಿಸಬೇಕಾಗಿ ಶ್ರೀ ಆದಿಚುಂಚನಗಿರಿ ಕನ್ನಡ ಮಾಧ್ಯಮ ಶಾಲೆಯ ಕನ್ನಡ ಭಾಷಾ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಸುಜಾತಾ ಮೇಡ ಅವರನ್ನ ಕೇಳಿಕೊಳ್ತಾ ಇದ್ದೀವಿ. ಶ್ರೀ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನವನ್ನು ಮನದಲ್ಲಿ ಸ್ಮರಣೆ ಮಾಡುತ್ತಾ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಅಡಿದಾವರೆಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಶಿವಮೊಗ್ಗ ಶಾಖಾ ಮಠದ ಪೂಜ್ಯರು ಆದ ಪೂಜ್ಯ ಸದ್ಗುರು ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಪಾದಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಈ ದಿನ ಬಹಳ ವಿಶೇಷವಾದ ವಿಶಿಷ್ಟವಾದ ಒಂದು ಸಂಗೀತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯನ್ನು ಹೊಂದಿರತಕ್ಕಂಥವರು ನಮ್ಮ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀಯುತ ಸತೀಶ್ ಡಿ ವಿ ಸರ್ ಅವರು. ಮೌನ ಸಾಧಕ ಎಂಬ ಪ್ರಶಸ್ತಿಗೆ ಪಾತ್ರವಾಗಿದ್ದು ಶಿಸ್ತಿನ ಸಿಪಾಯಿ ಎಂದೇ ಹೆಸರಾಗಿರ್ತಕ್ಕಂತಹ ಸನ್ಮಾನ್ಯರು ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಅಹರ್ನಿಶ ಶ್ರಮಿಸುತ್ತಿದ್ದಾರೆ. ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಈ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರ್ತಕ್ಕಂಥವರು ಶ್ರೀಮತಿ ನಂದಿನಿ ಪಿ ರಾವ್, ಪ್ರಖ್ಯಾತ ಸಂಗೀತ ವಿದುಷಿ, ಜೊತೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಅತೀವವಾದಂತಹ ಒಂದು ಹೆಮ್ಮೆ ತರುವಂತಹ ವಿಚಾರವಾಗಿದೆ. ಎಳೆಯ ವಯಸ್ಸಿನಿಂದಲೇ ಸಂಗೀತದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಪ್ರಾಥಮಿಕ ಶಾಲೆಯಲ್ಲಿದ್ದಾಗಲೇ
ಓ ಮೇರೆ ವತನ್ಕೆ ಲೋಗೋ ಎಂಬ ಪ್ರಸಿದ್ಧ ಹಿಂದಿ ಹಾಡನ್ನು ಹಾಡುವುದರ ಮೂಲಕ ಎಲ್ಲರ ಮನಸ್ಸನ್ನು ಸೂರೆಗೊಂಡಂತಹ ಅದ್ಭುತ ಸಂಗೀತ ಪ್ರತಿಭೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಓದುತ್ತಿದ್ದಾಗಲೇ ಆದಿಚುಂಚನಗಿರಿಯ ಕೋಗಿಲೆ ಅಂತ ಹೇಳಿ ಪ್ರಶಂಸೆಗೆ ಪಾತ್ರರಾಗಿರ್ತಕ್ಕಂಥವರು. ಆದರೆ ಇಂದು ಆಲ್ ಇಂಡಿಯಾ ರೇಡಿಯೋದ ಎ ಗ್ರೇಡ್ ಕಲಾವಿದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ, ಜೊತೆಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಓದಿದ ನಮ್ಮ ವಿದ್ಯಾರ್ಥಿನಿ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ತರುವಂತಹ ವಿಚಾರವಾಗಿದೆ. 12 ವಿಭಿನ್ನ ಭಾಷೆಗಳಲ್ಲಿ ಮತ್ತು ಭಕ್ತಿ ಸಂಗೀತದ ಶೈಲಿಗಳಲ್ಲಿ ಹಾಡಿದ ಒಂದು ಹೆಗ್ಗಳಿಕೆ ಇವರದು. ಕನ್ನಡ ದಾಸರ ಪದಗಳು, ಗುರುಬಾನಿ, ಕೀರ್ತನೆ, ಅಭಂಗಗಳು, ರವೀಂದ್ರ ಸಂಗೀತ ಮುಂತಾದ ಪ್ರಕಾರಗಳ ಅನುಸರಣೆಯನ್ನು ಮಾಡ್ತಾ ಇದ್ದಾರೆ. 25 ವರ್ಷಗಳಲ್ಲಿ ಭಾರತ ಮತ್ತು ಪ್ರಪಂಚದಾದ್ಯಂತ 1500ಕ್ಕೂ ಹೆಚ್ಚು ಕರ್ನಾಟಕ ಸಂಗೀತ ಕೀರ್ತನೆಗಳನ್ನು ಹಾಡಿದಂತಹ ಒಂದು ಹೆಗ್ಗಳಿಕೆ ಇವರದು. USA, ಕೆನಡಾ, ಇಂಗ್ಲೆಂಡ್, ಸ್ಕಾಟ್ಲೆಂಡ್, ಐರ್ಲೆಂಡ್ಗಳಲ್ಲಿ ತಮ್ಮ ಸಂಗೀತ ಪ್ರದರ್ಶನವನ್ನು ನೀಡಿರ್ತಾರೆ. ಫೇಸ್ಬುಕ್ ಲೈವ್ ಮೂಲಕ ಅಭಿಮಾನಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರ್ತಕ್ಕಂಥವರು. ಯೂಟ್ಯೂಬ್ ವಿಡಿಯೋದಲ್ಲಿ 10 ಮಿಲಿಯನ್ ವೀಕ್ಷಕರನ್ನು ಹೊಂದಿರತಕ್ಕಂತಹ ಒಂದು ಹೆಗ್ಗಳಿಕೆ ಇವರದು. ನಿರೂಪಣೆ, ಬರವಣಿಗೆ, ಹಾಡುಗಾರಿಕೆ ಇವರ ಆಸಕ್ತಿಯ ಕ್ಷೇತ್ರಗಳು. ಲೈವ್ ರೆಕಾರ್ಡಿಂಗ್ ಶೋಗಳು ಜೀ ಕನ್ನಡ, ಸುವರ್ಣ ಮತ್ತು ದೂರದರ್ಶನ ಚಾನೆಲ್ಗಳಲ್ಲಿ ಸೂಪರ್ ಹಿಟ್ ಆಗಿರ್ತಕ್ಕಂಥದ್ದು ಇವರ ಒಂದು ಹೆಗ್ಗಳಿಕೆಯ ವಿಷಯವಾಗಿದೆ. ಸಂಗೀತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ MBA ಪದವಿಯನ್ನು ಇವರು ಪಡ್ಕೊಂಡಿರ್ತಾರೆ. 100 ಆಲ್ಬಮ್ಗಳನ್ನು ಈಗಾಗಲೇ ಇವರು ಬಿಡುಗಡೆ ಮಾಡಿರ್ತಾರೆ. ಕರ್ನಾಟಕ ಸರ್ಕಾರ 2006ರಲ್ಲಿ ಇವರಿಗೆ ಪ್ರತಿಷ್ಠಿತ ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಹಾಗೂ ಪ್ರತಿಷ್ಠಿತ ಸಂಗೀತ ಶ್ರೀ ಪ್ರಶಸ್ತಿಯನ್ನು ಇವರು ತಮ್ಮದಾಗಿಸಿಕೊಂಡಿದ್ದಾರೆ. ಪ್ರತಿಷ್ಠಿತ ಯುವ ಸಾಧಕಿ ಪ್ರಶಸ್ತಿಯನ್ನು ವಕೀಲರ ಸಂಘವು ಇವರಿಗೆ ನೀಡಿರುತ್ತದೆ. ಯುಗಯೋಗಿ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರಿಂದಲೂ ಸಹ ಇವರು ಗೌರವವನ್ನು ಪಡೆದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರವಾಗಿದೆ. ಭಾರತದ ಮಾಜಿ ಪ್ರಧಾನಿ HD ದೇವೇಗೌಡರು, ಮಾಜಿ ರಾಜ್ಯಪಾಲರಾದಂತಹ ಚತುರ್ವೇದಿಯವರು, ಗುಜರಾತ್ನ ಮಾಜಿ ರಾಜ್ಯಪಾಲರಾದ ನವಲ್ ಕಿಶೋರ್ ಶರ್ಮಾರವರು, ಕರ್ನಾಟಕದ ಮಾಜಿ ರಾಜ್ಯಪಾಲರಾದ ಶ್ರೀಮತಿ ರಮಾದೇವಿಯವರು ಇವರೆಲ್ಲರೂ ಕೂಡ ಇವರನ್ನು ಅಭಿನಂದಿಸಿ ಪ್ರಶಸ್ತಿಯನ್ನು ನೀಡಿರ್ತಾರೆ. ಇಂತಹ ಅದ್ಭುತ ಸಂಗೀತ ಪ್ರತಿಭೆ ಇಂದು ನಮ್ಮ ವಿದ್ಯಾಸಂಸ್ಥೆಗೆ ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷವನ್ನು ತಂದಿದೆ. ಆ ವಿಚಾರವನ್ನು ನಮ್ಮ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿಯಾದಂತಹ ಸನ್ಮಾನ್ಯ ಶ್ರೀಯುತ ಬಸವರಾಜ್ ಸರ್ ಅವರು ಹೇಳ್ತಾ ಇದ್ದಾರೆ. ನಿನ್ನೆ ತಾನೇ ಇವರಿಗೆ ರಾಷ್ಟ್ರ ಪ್ರಶಸ್ತಿಯೂ ಕೂಡ ಲಭಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಮತ್ತಷ್ಟು ಹೆಮ್ಮೆಯನ್ನು ತಂದಿರತಕ್ಕಂತಹ ವಿಚಾರವಾಗಿದೆ. ಇವರ ಈ ಒಂದು ಸಂಗೀತ ಸಾಧನೆ ಮತ್ತಷ್ಟು ಮಗದಷ್ಟು ಹೆಚ್ಚುತ್ತಾ ಇರಲಿ ಅಂತಕ್ಕಂಥದ್ದು ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರ ಆಶಯವಾಗಿದೆ. ಇಂತಹ ಅದ್ಭುತ ಸಂಗೀತ ಪ್ರತಿಭೆಯನ್ನು ಸನ್ಮಾನಿಸ್ತಕ್ಕಂಥದ್ದು ನಿಜವಾಗಿಯೂ ಕೂಡ ನಮ್ಮೆಲ್ಲರ ಸೌಭಾಗ್ಯ ಅಂತಂದ್ಬಿಟ್ಟು ನಾವು ಭಾವಿಸ್ತೇವೆ. ದಯಮಾಡಿ ಶ್ರೀಮತಿ ನಂದಿನಿ ಪಿ ರಾವ್ ಅವರು ನಮ್ಮ ವಿದ್ಯಾಸಂಸ್ಥೆಯು ನೀಡ್ತಾ ಇರ್ತಕ್ಕಂಥ ಈ ಒಂದು ಕಿರುಕಾಣಿಕೆಯನ್ನು ಸಂತೋಷದಿಂದ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವರ ಶರೀರವೂ ಸುಂದರ, ಶಾರೀರವೂ ಸುಮಧುರ, ಇಂತಹ ಒಂದು ಅದ್ಭುತ ಪ್ರತಿಭೆ ಈ ದಿನ ನಮ್ಮ ವಿದ್ಯಾಸಂಸ್ಥೆಗೆ ಆಗಮಿಸಿರ್ತಕ್ಕಂಥದ್ದು ನಮಗೆ ಅತೀವ ಸಂತೋಷವನ್ನು ತಂದಿದೆ. ಮತ್ತೊಮ್ಮೆ ಶ್ರೀಮತಿ ನಂದಿನಿ ಪಿ ರಾವ್ ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಈ ಕಿರುಕಾಣಿಕೆಯನ್ನು ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಕ್ಕೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಸಹಕಾರವನ್ನು ನೀಡಿದಂತಹ ನಮ್ಮ ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ BGS ವಸತಿಯುತ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಹೇಮಾ ಮೇಡಮ್ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ರಮೇಶ್ ಸರ್ ಇವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ವೀಣಾ ಮೇಡಮ್ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ.
ನಮ್ಮ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿಯಾಗಿದ್ದು ಪ್ರಸ್ತುತ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇರತಕ್ಕಂತಹ ಸನ್ಮಾನ್ಯ ಶ್ರೀಯುತ ಬಸವರಾಜ್ ಸರ್ ಇವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. BGS ವಸತಿಯುತ ಶಾಲೆಯ ವ್ಯವಸ್ಥಾಪಕರಾದಂತಹ ಶ್ರೀಯುತ ಅಮೀಶ್ ಸರ್ ಇವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೂ ಹಾಗೂ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಧನ್ಯವಾದಗಳು. ವೇದಿಕೆ ಮೇಲಿರುವಂತಹ ಗಣ್ಯರನ್ನ ಹಾಗೆ ಸರ್ವರನ್ನು ಕೂಡ ಸ್ವಾಗತವನ್ನು ಮಾಡಿರುವಂತಹ ಶ್ರೀಮತಿ ಸುಜಾತಾ ಮೇಡಮ್ ಕೂಡ ಧನ್ಯವಾದಗಳು. ಈಗ ವೇದಿಕೆ ಮೇಲಿರುವಂತಹ ಗಣ್ಯರು, ಮುಖ್ಯ ಅತಿಥಿಗಳು ಹಾಗೆ ಎಲ್ಲ ಪ್ರಾಂಶುಪಾಲರು ಕೂಡ ವೇದಿಕೆಗೆ ಆಗಮಿಸಿಬಿಟ್ಟು ಪರಮ ಪೂಜ್ಯ ಜಗದ್ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಆರಾಧಯಾಮಿ ಮಣಿಸನ್ನಿಭಮಾತ್ಮಲಿಂಗಂ ಮಾಯಾಪುರಿ ಹೃದಯ ಪಂಕಜ ಸನ್ನಿವಿಷ್ಟಂ ಶ್ರದ್ಧಾ ನದೀ ವಿಮಲಚಿತ್ತ ಜನಾಭಿಷೇಕೈ ನಿತ್ಯಂ ಸಮಾಧಿ ಕುಸುಮೈನ ಪುನರ್ಭವಾಯ ನಿತ್ಯಂ ಸಮಾಧಿ ಕುಸುಮೈನ ಪುನರ್ಭವಾಯ ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಅನುದಿನ ಗುರುವಿನೋಳನು ಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಹಿರಿಯ ವಿದ್ಯಾರ್ಥಿನಿ ಹಾಗೂ ಇಡೀ ದೇಶದಾದ್ಯಂತ ಅಲ್ಲದೆ ವಿದೇಶದಲ್ಲಿಯೂ ಕೂಡ ತಮ್ಮ ಸಂಗೀತ ಸುಧೆಯನ್ನು ಹರಿಸಿರ್ತಕ್ಕಂತಹ ಶ್ರೀಮತಿ ನಂದಿನಿ ಪೀರಾ ಅವರು ತಮ್ಮ ಶಾಲಾ ದಿನದ ನೆನಪುಗಳನ್ನು ಮೆಲುಕು ಹಾಕೋದ್ರೊಂದಿಗೆ ತಮ್ಮ ಅದ್ಭುತ ಕಂಠಸಿರಿಯನ್ನು ನಮ್ಮ ಈ ಮಕ್ಕಳಿಗೆ ಪರಿಚಯಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರಿಗೆ ನನ್ನ ಭಕ್ತಿಪೂರ್ವಕವಾದ ನಮನಗಳು, ಹಾಗೂ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಹಾಗೂ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರಿಗೆ ನನ್ನ ಭಕ್ತಿಪೂರ್ವಕ ನಮನವನ್ನು ಮೊದಲಿಗೆ ಸಲ್ಲಿಸ್ತಾ, ವೇದಿಕೆಯ ಮೇಲಿರುವಂತಹ ಗಣ್ಯರಿಗೆ, ಕೆಳಗಿರುವಂತಹ ಎಲ್ಲ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರ. ಈ ಶಾಲೆಯ ಹಳೆ ವಿದ್ಯಾರ್ಥಿನಿ ನಾನು. ಒಳಗೆ ಬರ್ತಾ ಇದ್ದಾಗೆ ನಾಸ್ಟಾಲ್ಜಿಯಾ ಅಂತಾರಲ್ಲ, ಎಲ್ಲದೂ ನೆನಪಾಗ್ತಾ ಬಂತು. ನಾನು 4ನೇ ಕ್ಲಾಸ್ ಇದ್ದಾಗ ಇಲ್ಲಿ ಬಂದು ಸೇರಿದ್ದು. ಅಸ್ಸಾಮಲ್ಲಿದ್ದೆ, ಸರಿಯಾಗಿ ಕನ್ನಡ ಬರ್ತಾ ಇರಲಿಲ್ಲ. ಹಿಂದಿ, ಇಂಗ್ಲೀಷ್ ಏನೇನೋ ಎಲ್ಲ ಭಾಷೆ ಮಿಕ್ಸ್ ಮಾಡಿ ಒಂದು ಕಿಚಡಿ ಭಾಷೆ ಮಾತಾಡ್ತಿದ್ದೆ. ಸೊ ನಾನು ಬರ್ತಿದ್ದಾಗೆ ಇದು ಯಾರಪ್ಪ ಹುಡುಗಿ, ಬೆಳ್ಳಗಂತೂ ತುಂಬ ಇದ್ದೀನಿ. ಸೊ ನನಗೊಂದು ನಿಕ್ ನೇಮ್ ಕೂಡ ಕೊಟ್ಟಿದ್ರು. ನೀವು ಎಲ್ಲರೂ ನಿಮ್ಮ ಫ್ರೆಂಡ್ಸಿಗೆ ಒಂದೊಂದು ನಿಕ್ ನೇಮ್ ಇಟ್ಟಿರ್ತೀರಾ ಅಲ್ವಾ? ಹಾಗೆ ನನಗೂ ಒಂದು ತುಂಬ ಫನ್ನಿ ನಿಕ್ ನೇಮ್ ಇತ್ತು, ಅದು ಹೇಳಲ್ಲ. ಕಡೆಗೆ ನೀವೆಲ್ಲರೂ ನಾನು ಅದೇ ಹೆಸರಿಂದ ಕರೀಲಿಕ್ಕೆ ಶುರು ಮಾಡ್ತೀರಾ. ಹಶ್ವಾಗ್ತಾ ಇದೆಯಾ ಎಲ್ಲರಿಗೂ? ಇಲ್ವಾ? ಇಲ್ವಾ? ಓಕೆ, ನಾನೀಗ ಹಾಡು ಹೇಳ್ತೀನಲ್ವಾ, ಹಾಗೆಲ್ಲರದು ಹೊಟ್ಟೆ ತುಂಬಿಡುತ್ತಾಯ್ತಾ? ತುಂಬತ್ತಾ? ಹಾಡು ಕೇಳಿ ಆಮೇಲೆ ಊಟನೂ ಮಾಡ್ಬೋದು. ಸೊ ಈ ಶಾಲೆಯೊಂದಿಗೆ ನನಗಿರುವಂಥ ನೆನಪುಗಳು ಹೆಚ್ಚಾಗಿ ಯಾವ ಟೀಚರ್ಸ್ಗೂ ಕೂಡ ಇಲ್ಲಿ ಗೊತ್ತಿರಲಿಕ್ಕಿಲ್ಲ. ನಾನು 4ನೇ ಕ್ಲಾಸಲ್ಲಿ August 15th ಇಂಡಿಪೆಂಡೆನ್ಸ್ ಡೇ ದಿನ ಏ ಮೇರೆ ವತನ್ ಕೇಳೋಗು ಲತಾ ಮಂಗೇಶ್ಕರ್ ಅವರು ಹಾಡಿರುವಂತಹದ್ದು, ಕೇಳಿದ್ದೀರಾ ಹಾಡನ್ನ? ಏ ಮೇರೆ ವತನ್ ಕೇಳೋಗು ಜರಾ ಆಂಖ್ ಮೇ ಬರಲೋ ಪಾನಿ ಜೋ ಶಹೀದ್ ಹುಏ ಹೈ ಉನ್ಕಿ ಜರಾ ಯಾದ್
जो शहीद हुए हैं उनकी जरा याद करो कुर्बानी ನಮ್ಮ ದೇಶದ ಹೋರಾಟದ ಬಗ್ಗೆ ಇರುವಂತಹ ಗೀತೆ ಇದು. ಇದನ್ನ ನನ್ನ ನಾಲ್ಕನೇ ಕ್ಲಾಸ್, ಈಗಲೂ ಏನು ಜಾಸ್ತಿ ಉದ್ದ ಆಗಿಲ್ಲ, ಬಟ್ ನಾಲ್ಕನೇ ಕ್ಲಾಸಲ್ಲಿ ಇದ್ದಾಗ ಹಾಡಿದೆ. ಬಾಲಗಂಗಾಧರನಾಥ್ ಸ್ವಾಮೀಜಿ ಅವರು ಅವತ್ತಿದ್ದರು ಕಾರ್ಯಕ್ರಮದಲ್ಲಿ, ಹಾಡು ಕೇಳಿದರು. ಯಾವುದಿದು ಮಗು ಅಂದರು, ಹೊಸದಾಗಿ ಸೇರಿದ್ದಾಳೆ ಅಂತ. ಈ ಮಗುನ ನಾನು ಅಡಾಪ್ಟ್ ಮಾಡಿಕೊಂಡೆ. ಇವಳು ಇಲ್ಲಿಂದ ಎಲ್ಲಿವರೆಗೂ ಓದ್ತಾಳೋ ಅಲ್ಲಿವರೆಗೂ ನಮ್ದು ಆದಿಚುಂಚನಗಿರಿದೆ ಪ್ರಾಪರ್ಟಿ ಇವಳು ಅಂದ್ಬಿಟ್ರು. ಸೊ ನನ್ನ ನಾಲ್ಕನೇ ಕ್ಲಾಸಿಂದ ನನ್ನ ಎಂ ಬಿ ಎ ಓದೋವರೆಗೂ ನಂದಷ್ಟು ಫೀಸ್ ಆದಿಚುಂಚನಗಿರಿಯಿಂದನೇ ಬಂದಿದ್ದು. ಇದು ಹೆಚ್ಚಾಗಿ ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ. ಅದಷ್ಟೇ ಅಲ್ಲದೆ ಪ್ರಸನ್ನ ಸ್ವಾಮೀಜಿಯವರು, ನಾನು ಯಾರ ಹತ್ರ ಸಂಗೀತ ಕಲಿತಾ ಇದ್ದೀನೋ ನನ್ನ ಗುರುಗಳಿಗೆ ಕೂಡ ನನ್ನ ಸಂಗೀತ ಫೀಸ್ ಆದಿಚುಂಚನಗಿರಿಯಿಂದ ಹೋಗ್ತಾ ಇತ್ತು. ಸೊ ಯಾವ ಜನ್ಮದಲ್ಲಿ ಯಾವ ಪುಣ್ಯನೋ ಅಥವಾ ಏನು ಋಣ ಇತ್ತೋ ಗೊತ್ತಿಲ್ಲ, ಅದೆಲ್ಲದೂ ಕೂಡ ನನಗೆ ಆದಿಚುಂಚನಗಿರಿಗೆ ಬಂದಾಗಿಂದ ಯು ಆಸ್ಕ್ ಫಾರ್ ಇಟ್ ಆ್ಯಂಡ್ ಯು ಗೆಟ್ ಇಟ್ ಅಂತಾರಲ್ಲ, ಹಾಗೆ ನಾನೇನು ಕೇಳಿದೆ ನನಗೆಲ್ಲದೂ ಕೂಡ ಸಿಕ್ತು. ಹಾಗೂ ಈಗಲೂ ಕೂಡ ಸ್ವಾಮೀಜಿಯಿಂದ ಒಂದು ಫೋನ್ ಬಂದರು, ದ ನೆಕ್ಸ್ಟ್ ಮೂಮೆಂಟ್ ನಾನು ಎಲ್ಲೇ ಇರಲಿ ಬಂದು ನನ್ನ ಸೇವೆಯನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಇನ್ನು ಹೀಗೆ ಕಥೆಗಳನ್ನು ಹೇಳ್ತಾ ಹೋದರೆ ಹಲವಾರುಷ್ಟು ಕಥೆಗಳಿದೆ. ಹಾಡು ಕೇಳಬೇಕಾ ಮಾತು ಕೇಳಬೇಕಾ? ಹಾಡು ನಾನು ಒಬ್ಳೇ ಹಾಡಲ್ಲ, ನೀವೆಲ್ಲರೂ ಹಾಡ್ತೀರಾ ಅಂತಾದರೆ ಹಾಡ್ತೀನಿ. ಹಾಡ್ತೀರಾ? ಸೊ ಈಗ ಇಲ್ಲಿದ್ದಿಷ್ಟು ಇಷ್ಟು ಜನರಲ್ಲಿ ನಾಲ್ಕು ಜನ ಬಂದು ಪ್ರೇಯರ್ ಹಾಡಿದರು, ಆಮೇಲೆ ನಾಡಗೀತೆ ಹಾಡಿದರು. ಯಾರ್ಯಾರು ಸಂಗೀತ ಕಲಿತಾ ಇದ್ದೀರಾ? ಓಕೆ, ಇಲ್ಲೊಂದು ಎರಡು ಕೈಗಳಷ್ಟೇ ಇದೆ. ಹುಡುಗಿಯರು ಜಾಸ್ತಿ ಕೈ ಎತ್ತಾ ಇದ್ದಾರೆ, ಹುಡುಗರು ಯಾಕೆ ಎತ್ತಾ ಇಲ್ಲ ಕೈ? ಸುಮ್ಮನೆ ಎತ್ತದಲ್ಲ, ನಿಜ ಕಲಿತಾ ಇದ್ದೀರಾ? ಓಕೆ, ಕಲ್ತಿಲ್ಲ ಅಂತಾದರೆ ದಿನ ಒಂದೊಂದು ಹಾಡು ಕಲೀಲೇಬೇಕು. ಅದು ಫಿಲ್ಮ್ ಮ್ಯೂಸಿಕ್ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಭಾವಗೀತೆ ಇರ್ಬೋದು, ಜನಪದ ಇರ್ಬೋದು, ಯಾವುದೇ ಇರ್ಬೋದು. ಮಾತಾಡೋಂಗಿಲ್ಲ, ಹಾಡು ಹೇಳಕ್ಕೆ ಹೇಳಿದ್ದು. ಸಂಗೀತ, ಡ್ಯಾನ್ಸ್ ಯಾರು ಕಲಿತಾ ಇದ್ದೀರಾ? ದಟ್ಸ್ ಸೋ ಗುಡ್. ನಾನು ಸಂಗೀತವನ್ನು ಕಲಿಯೋಕ್ಕೆ ಶುರು ಮಾಡಿದ್ದು ಯಾವಾಗ ಗೊತ್ತಾ? ಆ್ಯಕ್ಚುಲಿ 6ನೇ ವರ್ಷದಿಂದ ಸಂಗೀತದ ಪ್ರಾಪರ್ ಟ್ರೈನಿಂಗ್ ಸಿಕ್ಕಿದ್ದು, ಆದರೆ ಅದರ ಮುಂಚೆನೆ 2 ವರ್ಷದವಳು ಇದ್ದಾಗಲಿಂದನೇ ಮಾತು ಕಡಿಮೆ ಆಡ್ತಿದ್ದಂತೆ, ಹಾಡು ಜಾಸ್ತಿ ಹಾಡ್ತಿದ್ದಂತೆ. ಅದರಿಂದಾಗಿ ಆಗಲೇ ಗೊತ್ತಾಯಿತು ದಟ್ ಐಮ್ ಗೋಯಿಂಗ್ ಟು ಚೂಸ್ ಮ್ಯೂಸಿಕ್ ಅಂತ. ಹಾಗೆ ಶುರುವಾದಂತಹ ಜರ್ನಿ ಈಗಲೂ ಕೂಡ ನಿರಂತರವಾಗಿ ನಡೀತಾನೆ ಇದೆ. ಈಗಲೂ ಕೂಡ ನಾನು ಪ್ರತಿದಿನ ಒಂದು ಹೊಸದೇನಾದರೂ ಕಲಿಬೇಕು ಅನ್ನೋದು ದಟ್ ಇಸ್ ಮೈ ಡ್ಯೂಟಿ, ಹಾಗೂ ನನ್ನ ಒಂದು ರೆಸೊಲ್ಯೂಷನ್ ಅಂತಲೇ ಹೇಳ್ಬೋದು. ನಾನು ಪ್ರತಿದಿನ ಒಂದೇನಾದರೂ ಹೊಸದು ಕಲಿತೀನಿ, ಅದು ಶ್ಲೋಕ ಇರ್ಬೋದು, ಹಾಡಿರ್ಬೋದು, ಅಥವಾ ಸಮಥಿಂಗ್ ನ್ಯೂ. ಸೊ ನೀವೆಲ್ಲರೂ ಕೂಡ ನನಗೆ ಇವತ್ತು ಪ್ರಾಮಿಸ್ ಮಾಡ್ತೀರಾ, ಏನಾದರೂ ಒಂದು ಹೊಸ ವಿಷಯ ದಿನ ಕಲಿತೀನಿ ಅಂತ ಎಲ್ಲರೂ ಹೇಳಿ ನನ್ನ ಜೊತೆ. ಪ್ರತಿದಿನ ಒಂದು ಹೊಸ ವಿಷಯನ ನಾನು ಖಂಡಿತವಾಗ್ಲೂ ಕಲಿತೀನಿ. ಸೊ ಇಟ್ಸ್ ಅ ಪ್ರಾಮಿಸ್ ಟು ಯರ್ ಸೂಪರ್ ಸೀನಿಯರ್, ಆಯ್ತಾ? ನಿಮ್ಮೆಲ್ಲರ ಮಧ್ಯೆ ಇವತ್ತು ಬಂದು ಮಾತಾಡ್ತೀನಿ ಅಂತ ಖಂಡಿತವಾಗ್ಲೂ ಅನ್ಕೊಂಡಿಲ್ಲ. ಸಾಗರದಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ಬಂದಿದ್ದೆ, ಬಸವರಾಜ್ಗೆ ಗೊತ್ತಾಗಿ ಬರಲೇಬೇಕು ಅಂತ ಹೇಳಿದರು. ಆ್ಯಂಡ್ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಷ್ಟು ಒಂದು ದೊಡ್ಡ ರೀತಿಯಲ್ಲಿ ಕಾರ್ಯಕ್ರಮ ಆಗುತ್ತೆ ಅಂತ. ನಾನು ಇಲ್ಲಾಂದರೆ ಸೀರೆ ಗಿರೆ ಉಟ್ಕೊಂಡು ನೀಟಾಗಿ ಗೆಸ್ಟ್ ರೀತಿಯಲ್ಲೇ ಬರ್ತಿದ್ದೆ, ಈಗ ನಾನು ಹಾಗೆ ಬಂದಿದ್ದೀನಿ. ಸೊ ಐ ಥಿಂಕ್ ನನ್ನನ್ನು ನೀವೆಲ್ಲರೂ ಹೀಗೆ ನೋಡಿದ್ದೀರಾ, ಅದರಿಂದಾಗಿ ಐ ಆಮ್ ಶ್ಯೂರ್ ಯು ಆಲ್ ಆಕ್ಸೆಪ್ಟ್ ಮೀ ಲೈಕ್ ದಸ್. ಯಾವ ಹಾಡು ಹಾಡಲಿ ಅಂತ ನಿಜ ನೆನಪಾಗ್ತಾ ಇಲ್ಲ. ಇವರು ಬರ್ತಿದ್ದಾಗೆ ಯೋಗಿ ಮನೆಗೆ ಬಂದ ಹಾಡಿ ಅಂತ ಕೇಳಿದರು. ನಾನು ಶಾಲೆಯಲ್ಲಿ ಪ್ರತಿ ವರ್ಷ ಯಾವುದಾದ್ರು ಒಂದು ಸಾಮೂಹಿಕ ವಿವಾಹ ಇರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಆದಾಗಲೂ ಸ್ವಾಮೀಜಿ ಅದನ್ನು ಹಾಡಿಸ್ತಾನೆ ಇದ್ದರು. ಅದರಿಂದಾಗಿ 4 ಲೈನ್ ಅದನ್ನು ಹಾಡಿ ಆಮೇಲೆ ಬೇರೆದು ಹಾಡ್ತೀನಿ. ವಿಷ್ಣು ಗುರುದೇವ ಮಹೇ
ಗುರು ಸಾಕ್ಷಾತ್ ಪರಬ್ರಹ್ಮ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ, ತಸ್ಮೈ ಶ್ರೀ ಗುರವೇ ನಮಃ, ತಸ್ಮೈ ಶ್ರೀ ಗುರವೇ ನಮಃ. ಯೋಗಿ ಮನೆಗೆ ಬಂದ, ಯೋಗಿ ಮನೆಗೆ ಬಂದ, ಶ್ರೀ ಗುರು ದೇವ ಮನೆಗೆ ಬಂದ. ಕಾಲಲಿ ಪಾದುಕ ಕೈಯಲಿ ದಂಡ, ಬಾಲರವಿಯ ಕಳೆಯ ಯೋಗಿ ಮನೆಗೆ ಬಂದ, ಬಂದ ಯೋಗಿ ಮನೆಗೆ ಬಂದ. ಮಸ್ತಕದಲ್ಲಿ ಜಟೆ ಶೋಭಿಸುತ್ತಲ್ಲಿ, ಮಸ್ತಕದಲ್ಲಿ ಜಟೆ ಶೋಭಿಸುತ್ತಲ್ಲಿ, ಕಸ್ತೂರಿ ತಿಲಕ ಚಂದನ ಹಣೆಯಲ್ಲಿ, ವಿಸ್ತಾರ ನಗು ಮುಖದ, ವಿಸ್ತಾರ ನಗು ಮುಖದ, ವಿಸ್ತಾರ ನಗು ಮುಖದ, ಯೋಗಿ ಮನೆಗೆ ಬಂದ. ಜೋಲು ತೀರಲು ಕೊರಳೊಳುರು ದ್ರಾಕ್ಷ, ಜೋಳಿಗೆ ಬಗಲಲಿ ತ್ರಿಲೋಕ ರಕ್ಷ, ಕಷಾಯ ಬರದ, ಕಷಾಯ ಬರದ, ಕಷಾಯ ಬರದ, ಯೋಗಿ ಮನೆಗೆ ಬಂದ, ಬಂದ ಯೋಗಿ ಮನೆಗೆ ಬಂದ, ಯೋಗಿ ಮನೆಗೆ ಬಂದ. ನನ್ನ ಹಾಡನ್ನ ಎಷ್ಟು ಜನ ಕೇಳಿದ್ದೀರಾ ಯೂಟ್ಯೂಬಲ್ಲಿ? ಎಲ್ಲ ರೀಲ್ ಜಮಾನ ಕ್ಲಾಸಿಕಲ್ ಮ್ಯೂಸಿಕ್ ಯಾರ್ತಾನೆ ಕೇಳ್ತಾರೆ. ಶಾಸ್ತ್ರೀಯ ಸಂಗೀತ ಅನ್ನೋದು ನಮ್ಮೆಲ್ಲ ಸಂಗೀತಕ್ಕೆ ಮೂಲ, ಅದರಿಂದಾಗಿ ದಿನ ಶಾಸ್ತ್ರೀಯ ಸಂಗೀತ ಕೇಳೋದ್ರಿಂದ ನಿಮ್ಮ ಮೆಮರಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ. ಎಲ್ಲರೂ ಸ್ವಲ್ಪ ಸ್ವಲ್ಪ ಶಾಸ್ತ್ರೀಯ ಸಂಗೀತವನ್ನು ಕೇಳೋದು ಒಳ್ಳೆಯದು. ಕ್ಲಾಸಲ್ಲಿ ಸ್ಕೂಲಲ್ಲಿ ಇರುತ್ತಲ್ವ ಮ್ಯೂಸಿಕ್ ಕ್ಲಾಸಸ್ಸು? ಯಾರಿದ್ದಾರೆ ಈಗ ಮ್ಯೂಸಿಕ್ ಟೀಚರ್? ಆಯ್ ನಾನಿದ್ದಾಗ ಮಂಜುಳಾ ಮಿಸ್ ಇದ್ರು, ಐ ಸ್ಟಿಲ್ ರಿಮೆಂಬರ್ ಹರ್. ಆ್ಯಂಡ್ ನಾನು ಸ್ಕೂಲಿಗೆ ಕಡಿಮೆ ಬರ್ತಿದ್ದೆ, ಕಾಂಪಿಟೇಷನ್ಸಲ್ಲಿ ಜಾಸ್ತಿ ಇರ್ತಿದ್ದೆ. ಆಲ್ ಥ್ಯಾಂಕ್ಸ್ ಟು ಹರ್ ಆ್ಯಂಡ್ ಕಂಪ್ಲೀಟ್ ಸಪೋರ್ಟ್ ಟು ಆಲ್, ಐ ಮೀನ್ ಸಪೋರ್ಟ್ ಫ್ರಮ್ ಆಲ್ ಮೈ ಟೀಚರ್ಸ್ ಇಸ್ ವೈ ಐ ಆಮ್ ಹಿಯರ್. ಮತ್ತೆ ಯಾವ ಹಾಡು ಕೇಳಬೇಕು ಅಂತಿದೆ ಎಲ್ಲರಿಗೂ? ಇಲ್ಲಿ ಹೆಚ್ಚು ಕನ್ನಡ ಮೀಡಿಯಂ ಮಕ್ಕಳಿದ್ದಾರಾ? ಎಲ್ಲ ಮಿಕ್ಸ್ ಇದ್ದಾರಲ್ವಾ? ಓಕೆ, ಹಾಗಿದ್ರೆ ನಾವೆಲ್ಲರೂ ಸೇರಿ ಕನ್ನಡದ ಒಂದು ಗೀತೆಯನ್ನು ಹಾಡೋಣ, ಆಯ್ತಾ? ಕುವೆಂಪು ಅವ್ರ ಹೆಸರು ಕೇಳಿದ್ದೀರಾ ಎಲ್ಲರೂ? ಓಕೆ, ಮ್ಯಾಮ್ ಅನ್ಬೇಡಿ, ಅಕ್ಕ ಅನ್ನಿತ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವಾ.
ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಸತ್ತಂತಿ ಹರನು ಬಡಿದೆ ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಕ್ಷೈತಿ ಶಿವೇತರ ಕೃತಿ ಕೃತಿಯಲ್ಲಿ ಗಮ ಪಾಪ ಮ ಪನಿ ಪಪ್ಪ ಪಾಪ ಮ ಪನಿ ಪ ಮಗ ಪ ಮ ಗ ಗ ಗ ಸ ಗ ಗ ಗ ಗ ಮ ಪ ಪ ಪ ಮ ಪನಿ ನೀ ನಿ ಪನಿ ಸತ್ ಸ ಸ ಸ ನಿ ನಿ ಸತ್ ಸ ಗ ಸ ನಿ ಸ ಗ ಸ ಗ ನಿ ಸ ಗ ಗ ಸ ನಿ ಗ ಸ ನಿ ಪ ಮ ಗ ಗ ಗ ಮ ಪನಿ ಗ ಮ ಪ ಪ ಪ ಮ ಪನಿ ನೀ ನಿ ಪನಿ ಸ ಸ ಸ ನಿ ಸ ಗ ಸ ಪನಿ ಸ ನಿ ಮ ಪನಿ ಪ ಗ ಮ ಪ ಸ ಗ ಮ ಗ ನಿ ಸ ಗ ಸ ಗ ಸ ಮ ಗ ಪ ಮ ನಿ ಪ ಸ ನಿ ಗ ಕ್ಷೈತಿ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಈಗ ನೀವೆಲ್ಲರೂ ಹಾಡ್ಬೇಕು ನನ್ನ ಜೊತೆಗೆ ಬಾರಿಸು ಕನ್ನಡ ಡಿಂಡಿಮವ ಯಾರು ಹೇಳಿದ್ದೀವಿ ಸಂಗೀತ ಕಲ್ತಿಲ್ಲ ಅಂತ ಎಲ್ಲರೂ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದೀರಾ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಒಟ್ಟಿಗೆ ಹಾಡೋಣ ಒನ್ ಟೂ ತ್ರೀ ಗೋ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ವಂಡರ್ಫುಲ್ ಕ್ಲಾಪ್ ಫಾರ್ ಆಲ್ ಆಫ್ ಯು ಸಂಗೀತ ಹಾಡೋದು ಕಷ್ಟನಾ ಈಸಿನಾ ಎಲ್ಲರೂ ಹೊಸ ಹಾಡು ಕಲಿತೀರಾ ಕಲ್ತ್ಬಿಟ್ಟು ನನಗೆಲ್ಲರೂ ವಿಡಿಯೋ ಕಳಿಸ್ಬೇಕಾಯ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಹಾ ರಾಮಮಂತ್ರವ ಜಪಿಸು ಓಕೆ ಈಗ ಅಯೋಧ್ಯದಲ್ಲಿ ಶ್ರೀರಾಮನು ಬಂದಾಗಿದೆ ಅದರಿಂದಾಗಿ ನನ್ನ ಯೂಟ್ಯೂಬ್ನಲ್ಲಿ ಕೆಲವೊಂದು ಹಾಡುಗಳು 7 million 8 million ಜಾಸ್ತಿ ವ್ಯೂಸ್ ಆಗಿರುವಂಥದ್ರಲ್ಲಿ ರಾಮಮಂತ್ರವ ಜಪಿಸೋ ಅದು ಕೂಡ ಒಂದು ಅದರ ಒಂದು ತುಣುಕನ್ನು ಹಾಡಿ ಈ ರಾಗದ ಹೆಸರು ಹಿಂದೋಳ ಅಂತ ಕೇಳಿದಿರಾ ಸ ಗ ಮದ ಸಾನಿ ನೀದ ದಾಮ ಗಸ ಸಗಮ ಗಮದ ಮದನಿ ದನಿಸ ಬರೀ ಮುಂದ್ಗಡೆ ಅವ್ರು ಹಾಡ್ತಾ ಇದ್ದಾರೆ ಲಾಸ್ಟ್ ಬೆಂಚಸ್ ಐ ಡೋಂಟ್ ಹಿಯರ್ ಯು ಸ್ಕೂಲಲ್ಲೂ ಯಾವಾಗಲೂ ಲಾಸ್ಟ್ ಬೆಂಚಸ್ಗೆ ಬೈತಾ ಇರ್ತಾರಲ್ವ ಟೀಚರ್ಸು ಈಗ ಬರೀ ಲಾಸ್ಟ್ ಇರೋರು ಮಾತ್ರ ಹಾಡ್ತೀರ ಸಗಮದ ಓ ಗಮದನಿ ಮದನಿಸ ದನಿಸ ಗ ನಿಸ ಗಮ ಮಗಸ ನಿದ ಎಲ್ಲರೂ ಒಟ್ಟಿಗೆ ಮಗಸ ನಿದ ಗಸ ನಿದ ಮ ಸನಿದ ಮಗ
ನಿದ ಮಗಸ ಸಗಮದ ಮಗಸ ಗಮದ ನಿಸನಿದ ಮದ ನಿಸಗಸನಿ ಮಮ ಗಗಸನಿ ನಿದದ ಮಮ ಗಗಸಸ. ಇದೇನಿದು ಹಾಡಿದ್ರು ಜಗಳ ಆಡಿದ್ರು ಎಲ್ಲರು. ಮಮ ಗಗಸಸ ನಿನಿದದ ಮಮ ಗಗಸಸ. ನೈಸ್. ನೆಕ್ಸ್ಟ್ ಟೈಮ್ ಬರೋ ಹೊತ್ತಿಗೆ ಈ ಫ್ರೇಸ್ ನ ಪ್ರಾಕ್ಟೀಸ್ ಮಾಡಿರ್ಬೇಕೆಲ್ಲರೂ. ಮಮ ಗಗ ಸಸ ನಿನಿದ ಮಮ ಗಗ ಸಸ ಸಸ ಗಗ ಮಮ ಗಗ ಮಮ ದದ ಮಮ ದದ ನಿನಿದ ನಿನಿ ಸಸ ನಿಸ ಗಮ ಗ ಸಗ ಸ ನಿಸ ನಿದ ನಿಸ ಗ ಸ ನಿಸ ನಿದ ನಿದ ಮದ ನಿಸ ನಿದ ನಿದ ಮದ ಮಗ ಗರಿ ಆನ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ. ಸೋಮಶೇಖರ ತನ್ನ ಭಾವೆಗೆ ಹೇಳ್ದ ರಾಮ ಮಂತ್ರವ ಜಪಿಸೋ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೇ ರಾಮ ಮಂತ್ರವ ಜಪಿಸೋ. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ ಸಲೆಬೀದಿಯೊಳು ಉಚ್ಚರಿಸುವ ಮಂತ್ರ ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ ಸುಲಭದಿಂದಲೇ ಸ್ವರ್ಗ ಸುಲಭದಿಂದಲೇ ಸ್ವರ್ಗ ಲಭಿಸುವ ಮಂತ್ರ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ. ಮನುಜ ಎಲ್ಲರೂ ಹಾಗಿದ್ರೆ ಒಂದ್ಸರಿ ಒಟ್ಟಿಗೆ ಭಜನೆ ಮಾಡಿ ಇಂದಿನ ಕಾರ್ಯಕ್ರಮನ ಮುಗಿಸೋಣ. ಹಾಗೆಲ್ಲರೂ ಹೋಗಿ ಪ್ರಸಾದ ಊಟ ಮಾಡ್ಬೋದು ಆಯ್ತಾ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಈಗೆಲ್ಲ ಟೀಚರ್ಸ್ ಕೂಡ ಹಾಡಬೇಕು, ಬರೀ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ. ಭಕ್ತಿ ಅನ್ನೋದಕ್ಕೆ ಯಾರು ದೊಡ್ಡವರು ಯಾರು ಚಿಕ್ಕವರು, ಸಂಗೀತ ಜ್ಞಾನ ಇದೆ ತಾಳ ಜ್ಞಾನ ಇದೆ ಅವೆಲ್ಲ ಏನೂ ಕೌಂಟ್ ಆಗೋದಿಲ್ಲ. ಭಕ್ತಿ ಅನ್ನೋದು ನಿಮ್ಮ ಹೃದಯದಿಂದ ಬರಬೇಕು, ಅದು ಆ ಭಗವಂತನಿಗೆ ಸಲ್ಲಬೇಕು ಅಷ್ಟೇ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಜಯ ಜಯ ರಾಮ್ ಜಯ ಜಯ ರಾಮ್. ಜಯ ಜಯ ರಾಮ್ ಜಯ ಶ್ರೀರಾಮ್. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲರಿಗೂ ಇಷ್ಟ ಆಯ್ತಾ ಹಾಡು? ಏನು ಪ್ರಾಮಿಸ್ ಮಾಡಿದ್ರಿ ಎಲ್ಲರೂ? ಸೊ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಕೇಳ್ತೀನಿ ಏನು ಪ್ರಾಮಿಸ್ ಮಾಡಿದ್ರಿ, ಏನೇನು ಕಲ್ತ್ರಿ ಅಂತ. ಆಯ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೂ ಇದೇ ಶಾಲೆಯ ಕೂಸು ನಾನು. ಸೊ ಮತ್ತೆ ಮತ್ತೆ ಬಂದು ನಿಮಗೆಲ್ಲರಿಗೂ ಹಾಡು ಹೇಳಿ ಎಲ್ಲ ರೀತಿಯ ತೊಂದರೆಗಳನ್ನು ಕೊಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಇದುವರೆಗೆ ಪರಮಪೂಜ್ಯ ಜಗದ್ಗುರುಗಳೊಂದಿಗೆ
ಶ್ರೀಮಠದೊಂದಿಗೆ ಹಾಗೂ ಈ ವಿದ್ಯಾಸಂಸ್ಥೆಯೊಂದಿಗೆ ತಮಗಿರುವ ಅವಿನಾಭಾವ ಸಂಬಂಧವನ್ನು ವಿವರಿಸುವುದರ ಜೊತೆಗೆ ತಮ್ಮ ಅದ್ಭುತವಾದ ಕಂಠಸಿರಿಯಿಂದ ನಮ್ಮನ್ನೆಲ್ಲ ರಂಜಿಸಿದಂತಹ ಶ್ರೀಮತಿ ನಂದಿನಿ ಪಿ ರಾವ್ ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯ ಉಪಸ್ಥಿತಿಯನ್ನು ಹೊಂದಿರುವಂತಹ ನಮ್ಮ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರಾದ ಸನ್ಮಾನ್ಯ ಶ್ರೀಯುತ ಸತೀಶ್ ಡಿ ವಿ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಎಲ್ಲ ರೀಲ್ ಜಮಾನ ಕ್ಲಾಸಿಕಲ್ ಮ್ಯೂಸಿಕ್ ಯಾರು ತಾನೇ ಕೇಳ್ತಾರೆ. ಶಾಸ್ತ್ರೀಯ ಸಂಗೀತ ಅನ್ನೋದು ನಮ್ಮೆಲ್ಲ ಸಂಗೀತಕ್ಕೆ ಮೂಲ. ಅದರಿಂದಾಗಿ ದಿನ ಶಾಸ್ತ್ರೀಯ ಸಂಗೀತ ಕೇಳೋದ್ರಿಂದ ನಿಮ್ಮ ಮೆಮರಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ. ಎಲ್ಲರೂ ಸ್ವಲ್ಪ ಸ್ವಲ್ಪ ಶಾಸ್ತ್ರೀಯ ಸಂಗೀತವನ್ನು ಕೇಳೋದು ಒಳ್ಳೆಯದು. ಕ್ಲಾಸಲ್ಲಿ ಸ್ಕೂಲಲ್ಲಿ ಇರುತ್ತಲ್ವಾ ಮ್ಯೂಸಿಕ್ ಕ್ಲಾಸಸ್ಸು? ಯಾರಿದ್ದಾರೆ ಈಗ ಮ್ಯೂಸಿಕ್ ಟೀಚರ್? ಆಯ್ ನಾನಿದ್ದಾಗ ಮಂಜುಳಾ ಮಿಸ್ ಇದ್ರು. ಐ ಸ್ಟಿಲ್ ರಿಮೆಂಬರ್ ಹರ್. ಆ್ಯಂಡ್ ನಾನು ಸ್ಕೂಲಿಗೆ ಕಡಿಮೆ ಬರ್ತಿದ್ದೆ, ಕಾಂಪಿಟೇಷನ್ಸಲ್ಲಿ ಜಾಸ್ತಿ ಇರ್ತಿದ್ದೆ. ಆಲ್ ಥ್ಯಾಂಕ್ಸ್ ಟು ಹರ್ ಆ್ಯಂಡ್ ಕಂಪ್ಲೀಟ್ ಸಪೋರ್ಟ್ ಟು ಆಲ್, ಐ ಮೀನ್ ಸಪೋರ್ಟ್ ಫ್ರಮ್ ಆಲ್ ಮೈ ಟೀಚರ್ಸ್ ಇಸ್ ವೈ ಐ ಆಮ್ ಹಿಯರ್. ಮತ್ತೆ ಯಾವ ಹಾಡು ಕೇಳಬೇಕು ಅಂತಿದೆ ಎಲ್ಲರಿಗೂ? ಇಲ್ಲಿ ಹೆಚ್ಚು ಕನ್ನಡ ಮೀಡಿಯಂ ಮಕ್ಕಳಿದ್ದಾರಾ? ಎಲ್ಲ ಮಿಕ್ಸ್ ಇದ್ದಾರಲ್ವಾ? ಓಕೆ, ಹಾಗಿದ್ರೆ ನಾವೆಲ್ಲರೂ ಸೇರಿ ಕನ್ನಡದ ಒಂದು ಗೀತೆಯನ್ನು ಹಾಡೋಣ, ಆಯ್ತಾ? ಕುವೆಂಪು ಅವ್ರ ಹೆಸರು ಕೇಳಿದ್ದೀರಾ ಎಲ್ಲರೂ? ಓಕೆ, ಮ್ಯಾಮ್ ಅನ್ಬೇಡಿ, ಅಕ್ಕ ಅನ್ನಿತ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಸತ್ತಂತಿ ಹರನು ಬಡಿದೆ ಚರಿಸು, ಕಚ್ಚಾಡುವರನು ಕೂಡಿಸಿ ಬೋಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಕ್ಷೈತಿಶಿವೇತರ ಕೃತಿ ಕೃತಿಯಲ್ಲಿ ಗಮ ಪ ಪಾಪ ಮ ಪನಿ ಪಪ ಪಾಪ ಮ ಪನಿ ಪ ಮಗ ಪ ಮ ಗ ಗ ಗ ಸ ಗ ಗ ಗ ಗ ಮ ಪ ಪ ಪ ಮ ಪ ನಿ 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 ಪ ನಿ ಸತ್ಸ ಸ ಸ ನಿ ನಿ ಸತ್ಸ ಗ ಸ ನಿ ಸ ಗ ಸ ಗ ನಿ ಸ ಗ ಗ ಸ ನಿ ಗ ಸ ನಿ ಪ ಮ ಗ ಗ ಗ ಮ ಪ ನಿ ಗ ಮ ಪ ಪ ಪ ಮ ಪ ನಿ 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 ಪ ನಿ ಸ ಸ ಸ ನಿ ಸ ಗ ಸ ಪ ನಿ ಸ ನಿ ಮ ಪ ನಿ ಪ ಗ ಮ ಪ ಮ ಸ ಗ ಮ ಗ ನಿ ಸ ಗ ಸ ಗ ಸ ಮ ಗ ಪ ಮ ನಿ ಪ ಸ ನಿ ಗ. ಕ್ಷೈತಿ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ. ಈಗ ನೀವೆಲ್ಲರೂ ಹಾಡ್ಬೇಕು ನನ್ನ ಜೊತೆಗೆ. ಬಾರಿಸು ಕನ್ನಡ ಡಿಂಡಿಮವ. ಯಾರು ಹೇಳಿದ್ದು ನೀವು ಸಂಗೀತ ಕಲ್ತಿಲ್ಲ ಅಂತ? ಎಲ್ಲರೂ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದೀರಾ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಒಟ್ಟಿಗೆ ಹಾಡೋಣ, 1 2 3 ಗೋ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ. ವಂಡರ್ಫುಲ್, ಕ್ಲಾಪ್ ಫಾರ್ ಆಲ್ ಆಫ್ ಯು.
ಸಂಗೀತ ಹಾಡೋದು ಕಷ್ಟನಾ ಈಸಿನಾ? ಎಲ್ಲರೂ ಹೊಸ ಹಾಡು ಕಲಿತೀರಾ? ಕಲ್ತ್ಬಿಟ್ಟು ನನಗೆಲ್ಲರೂ ವಿಡಿಯೋ ಕಳಿಸ್ಬೇಕಾಯ್ತಾ? ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾ, ರಾಮಮಂತ್ರವ ಜಪಿಸೋ. ಓಕೆ, ಈಗ ಅಯೋಧ್ಯದಲ್ಲಿ ಶ್ರೀರಾಮನು ಬಂದಾಗಿದೆ. ಅದರಿಂದಾಗಿ ನನ್ನ ಯೂಟ್ಯೂಬ್ನಲ್ಲಿ ಕೆಲವೊಂದು ಹಾಡುಗಳು 7 million, 8 million ಜಾಸ್ತಿ ವ್ಯೂಸ್ ಆಗಿರುವಂಥದ್ರಲ್ಲಿ ರಾಮಮಂತ್ರವ ಜಪಿಸೋ ಅದು ಕೂಡ ಒಂದು, ಅದರ ಒಂದು ತುಣುಕನ್ನು ಹಾಡಿ. ಈ ರಾಗದ ಹೆಸರು ಹಿಂದೋಳ ಅಂತ ಕೇಳಿದ್ದೀರಾ? ಸಗ ಮದ ನೀಸ ಸಾನಿ ನೀದ ದಾಮ ಗಸ ಸಗಮ ಗಮದ ಮದನಿ ದನಿಸ. ಬರೀ ಮುಂದ್ಗಡೆ ಅವ್ರು ಹಾಡ್ತಾ ಇದ್ದಾರೆ, ಲಾಸ್ಟ್ ಬೆಂಚಸ್ ಐ ಡೋಂಟ್ ಹಿಯರ್ ಯು. ಸ್ಕೂಲಲ್ಲೂ ಯಾವಾಗಲೂ ಲಾಸ್ಟ್ ಬೆಂಚಸ್ಗೆ ಬೈತಾ ಇರ್ತಾರಲ್ವಾ ಟೀಚರ್ಸು? ಈಗ ಬರೀ ಲಾಸ್ಟ್ ಇರೋರು ಮಾತ್ರ ಹಾಡ್ತೀರಾ ಸಗಮದ. ಓ, ಗಮದನಿ ಮದನಿಸ ದನಿಸ ಗ ನಿಸಗಮ ಮಗಸನಿದ. ಎಲ್ಲರೂ ಒಟ್ಟಿಗೆ ಮಗಸನಿದ ಗಸನಿದ ಮ ಸನಿದ ಮಗ ನಿದ ಮಗಸ ಸಗಮದ ಮಗಸ ಗಮದ ನಿಸನಿದ ಮದನಿಸ ಗಸನಿ ಮಮ ಗಗಸಸ ನಿನಿದ ಮಮ ಗಗಸಸ. ಇದೇನಿದು ಹಾಡಿದ್ರು ಜಗಳ ಆಡಿದ್ರು ಎಲ್ಲರೂ. ಮಮ ಗಗಸಸ ನಿನಿದ ಮಮ ಗಗಸಸ. ನೈಸ್. ನೆಕ್ಸ್ಟ್ ಟೈಮ್ ಬರೋ ಹೊತ್ತಿಗೆ ಈ ಫ್ರೇಸ್ನ ಪ್ರಾಕ್ಟೀಸ್ ಮಾಡಿರ್ಬೇಕೆಲ್ಲರೂ. ಮಮ ಗಗ ಸಸ ನಿನಿದ ಮಮ ಗಗ ಸಸ ಸಸ ಸ ಗ ಗ ಮಮ ಗ ಗ ಮಮ ದ ದ ಮಮ ದ ದ ನಿನಿ ದ ನಿ ನಿ ಸ ಸ ನಿ ಸ ಗ ಮ ಗ ಸ ಗ ಸ ನಿ ಸ ನಿ ದ ನಿ ಸ ಗ ಸ ನಿ ಸ ನಿ ದ ನಿ ದ ಮ ದ ನಿ ಸ ನಿ ದ ನಿ ದ ಮ ದ ಮ ಗ ಗ ರಿ ವ ನ ಆ. ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಸೋಮಶೇಖರ ತನ್ನ ಭಾವೆಗೆ ಹೇಳ್ದ ರಾಮ ಮಂತ್ರವ ಜಪಿಸೋ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ, ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೇ, ರಾಮ ಮಂತ್ರವ ಜಪಿಸೋ. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಲೆಬೀದಿಯೊಳು ಉಚ್ಚರಿಸುವ ಮಂತ್ರ, ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ, ಸುಲಭದಿಂದಲೇ ಸ್ವರ್ಗ ಸುಲಭದಿಂದಲೇ ಸ್ವರ್ಗ ಲಭಿಸುವ ಮಂತ್ರ ರಾಮ ಮಂತ್ರವ ಜಪಿಸೋ. ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ. ಮನುಜ ಎಲ್ಲರೂ ಹಾಗಿದೆ ಒಂದ್ಸರಿ ಒಟ್ಟಿಗೆ ಭಜನೆ ಮಾಡಿ ಇಂದಿನ ಕಾರ್ಯಕ್ರಮನ ಮುಗಿಸೋಣ. ಹಾಗೆಲ್ಲರೂ ಹೋಗಿ ಪ್ರಸಾದ ಊಟ ಮಾಡ್ಬೋದು ಆಯ್ತಾ? ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಈಗೆಲ್ಲ ಟೀಚರ್ಸ್ ಕೂಡ ಹಾಡಬೇಕು, ಬರೀ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ. ಭಕ್ತಿ ಅನ್ನೋದಕ್ಕೆ ಯಾರು ದೊಡ್ಡವರು ಯಾರು ಚಿಕ್ಕವರು, ಸಂಗೀತ ಜ್ಞಾನ ಇದೆ ತಾಳಜ್ಞಾನ ಇದೆ ಅವೆಲ್ಲ ಏನೂ ಕೌಂಟ್ ಆಗೋದಿಲ್ಲ. ಭಕ್ತಿ ಅನ್ನೋದು ನಿಮ್ಮ ಹೃದಯದಿಂದ ಬರಬೇಕು, ಅದು ಆ ಭಗವಂತನಿಗೆ ಸಲ್ಲಬೇಕು ಅಷ್ಟೇ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್,
ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ 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 ಶ್ರೀರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ 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 ಥ್ಯಾಂಕ್ ಯು ಎಲ್ಲರಿಗೂ ಇಷ್ಟ ಆಯ್ತಾ ಹಾಡು ಏನು ಪ್ರಾಮಿಸ್ ಮಾಡಿದ್ರಿ ಎಲ್ಲರೂ ಸೊ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಕೇಳ್ತೀನಿ ಏನು ಪ್ರಾಮಿಸ್ ಮಾಡಿದ್ರಿ ಏನೇನು ಕಲ್ತ್ರಿ ಅಂತ ಆಯ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೂ ಇದೇ ಶಾಲೆಯ ಕೂಸು ನಾನು ಸೊ ಮತ್ತೆ ಮತ್ತೆ ಬಂದು ನಿಮಗೆಲ್ಲರಿಗೂ ಹಾಡು ಹೇಳಿ ಎಲ್ಲ ರೀತಿಯ ತೊಂದರೆಗಳನ್ನು ಕೊಡ್ತಾನೆ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಇದುವರೆಗೆ ಪರಮ ಪೂಜ್ಯ ಜಗದ್ಗುರುಗಳೊಂದಿಗೆ ಶ್ರೀಮಠದೊಂದಿಗೆ ಹಾಗೂ ಈ ವಿದ್ಯಾಸಂಸ್ಥೆಯೊಂದಿಗೆ ತಮಗಿರುವ ಅವಿನಾಭಾವ ಸಂಬಂಧವನ್ನು ವಿವರಿಸುವುದರ ಜೊತೆಗೆ ತಮ್ಮ ಅದ್ಭುತವಾದ ಕಂಠಸಿರಿಯಿಂದ ನಮ್ಮನ್ನೆಲ್ಲ ರಂಜಿಸಿದಂತಹ ಶ್ರೀಮತಿ ನಂದಿನಿ ಪಿ ರಾವ್ ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯ ಉಪಸ್ಥಿತಿಯನ್ನು ಹೊಂದಿರುವಂತಹ ನಮ್ಮ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರಾದ ಸನ್ಮಾನ್ಯ ಶ್ರೀಯುತ ಸತೀಶ್ ಡಿ ವಿ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇನೆ ಜೈ ಶ್ರೀ ಗುರುದೇವ್ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಗುರು ಪರಂಪರೆಯನ್ನು ಮನದಲ್ಲಿ ನೆನೆಯುತ್ತಾ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮೆಲ್ಲರ ಪೂಜ್ಯರು ಆಗಿರುವಂತಹ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರವನ್ನು ಒಡ್ಡುತ್ತಾ ಈ ಸುಂದರ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರುವ ನಮ್ಮ ಸಂಸ್ಥೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಈ ಜಿಲ್ಲೆ ಈ ರಾಜ್ಯ ಈ ದೇಶ ಈ ಇಡೀ ಪ್ರಪಂಚದ ಮೂಲೆ ಮೂಲೆಗಳಿಗೂ ತನ್ನ ಸ್ವರವನ್ನು ಎಲ್ಲರ ಕಿವಿಯ ಮುಖಾಂತರ ಕೇಳಿ ಉಲ್ಲಾಸಭರಿತವಾಗಿ ಮಾಡುವಂತಹ ಮಾಂತ್ರಿಕನಾಗಿ ಈ ವೇದಿಕೆಯ ಮೇಲೆ ಕೂತಿರುವಂತಹ ನಂದಿನಿ ಪಿ ರಾವ್ ಅವರೇ ಹಾಗೂ ಈ ಸಮಾರಂಭದ ಮುಂದೆ ಆಸೀನರಾಗಿರುವ ಎಲ್ಲ ಪ್ರಾಂಶುಪಾಲರೇ ಮುಖ್ಯಸ್ಥರೇ ಪ್ರೀತಿಯ ಮಕ್ಕಳೇ ಬಹಳ ಸಂತೋಷದಿಂದ ನಿಮ್ಮ ಮುಂದೆ ಮಾತು ಬರದಿದ್ದರೂ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಎಷ್ಟು ಸುಂದರ ಈ ಸಮಾರಂಭ ಅಂತ ಹೇಳಬೇಕು ಅಂತೇಳಿದರೆ ನಂದಿನಿ ಪಿ ರಾವ್ ಅವರು ಮಾತಾಡ್ತಾ ಸುಮಾರು 15 ವರ್ಷಗಳ ಹಿಂದೆ ಈ ಸಂಸ್ಥೆಗೆ ಬಂದೆ ಅಂತ ಹೇಳ್ತಾ ಇದ್ರು ಹಾಗೆ ನೀವೆಲ್ಲರೂ ಕೇಳಿಸೋದಕ್ಕಿಂತ ಅವರ ಕಿವಿಗೆ ಒಂದೆರಡು ಮಾತುಗಳು ಕೇಳಲಿ ಅಂತೇಳಿ ನಮ್ಮ ಸಂಸ್ಥೆಯ ಇಂದಿನ ಗುಣಮಟ್ಟವನ್ನು ಅವರ ಗಮನಕ್ಕೆ ನಾನು ತರ್ತಿದ್ದೇನೆ ನಮ್ಮ ಸಂಸ್ಥೆ ಅವ್ರು ಕೇಳಿದ್ರು ಇಲ್ಲಿ ಕನ್ನಡ ಮೀಡಿಯಂನವರು ಇದ್ದೀರಾ ಇಂಗ್ಲಿಷ್ ಮೀಡಿಯಂನವರು ಇದ್ದೀರಾ ಅಂತೇಳಿ ಈಗ ಅವರನ್ನು ಮೇಡಮ್ ಅಂತ ಹೇಳೋದು ಕಷ್ಟ ಯಾಕೆ ಅಂತ ಕೇಳಿದರೆ ನೀವೆಲ್ಲರೂ ಮೇಡಮ್ ಅಂತ ಹೇಳುವಾಗ ಅವರಿಗೆ ಸ್ವಲ್ಪ ನೋವಾಯಿತು ಅವರ ಮನಸ್ಸಲ್ಲಿ ಇನ್ನೂ ಕೂಡ
ನಾನು ಈ ಸ್ಕೂಲಿನ ವಿದ್ಯಾರ್ಥಿನಿ, ಸ್ವಾಮೀಜಿಯವರ ಪಟ್ಟ ಶಿಷ್ಯ ಅನ್ನುವಂಥದ್ದು ಅವರ ಮನಸ್ಸಲ್ಲಿದೆ. ಹಾಗೆ ಅವರನ್ನು ಮೇಡಮ್ ಅಂತ ಹೇಳಲಿಕ್ಕೂ ಕಷ್ಟ. ಈಗ ಈಗ ನಮ್ಮ ಈ ಸಂಸ್ಥೆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದದಿಂದ, ನಿರ್ಮಲಾನಂದನಾಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ, ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಕಟ್ಟಿರುವ ಈ ಪ್ರಪಂಚ, ಸುಮಾರು 12,000 ಮಕ್ಕಳ ಬೆಳವಣಿಗೆ ಈ ಆದಿಚುಂಚನಗಿರಿ ಶಾಖಾ ಮಠ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಕುಮಟಾದಿಂದ ಕಾರಹಳ್ಳಿ ತನಕ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ, BGS ಸೆಂಟ್ರಲ್ ಸ್ಕೂಲ್ ಅನ್ನುವಂತಹ ಎಲ್ಲ ಸಂಸ್ಥೆಗಳನ್ನು ಹೊಂದಿ, ಈಗಾಗಲೇ ನಾನು ಹೇಳಿದ ಹಾಗೆ ಸುಮಾರು 12,000 ಮಕ್ಕಳು, 600 ಶಿಕ್ಷಕ ಶಿಕ್ಷಕಿಯರು ಇಲ್ಲಿ ದುಡಿತಾ ಇದ್ದಾರೆ. ಮೇಡಮ್, ಬಹಳ ಉನ್ನತ ಮಟ್ಟಕ್ಕೆ ನಮ್ಮ ಸಂಸ್ಥೆ ಬೆಳೆದು ನಿಂತಿದೆ. ಪೂಜ್ಯ ಸ್ವಾಮೀಜಿಯವರ ಹಗಲಿರುಳಿ ದುಡಿದು ನಮಗೆಲ್ಲರಿಗೂ ಈ ಥರ ನಾವು ಈ ಸಂಸ್ಥೆಯನ್ನು ಕಟ್ಟೋಣ ಬೆಳೆಸೋಣ ಅಂತ ಹೇಳುತ್ತಾ, ಎಲ್ಲ ಶಿಕ್ಷಕ ಶಿಕ್ಷಕಿಯರನ್ನು ಹುರಿದುಂಬಿಸಿ ಮಕ್ಕಳಿಗೆ ಈ ಸಂಸ್ಥೆಯಲ್ಲಿ ಏನೇನು ನಾವು ಮೂಲ ಸೌಕರ್ಯವನ್ನು ಕೊಡಬೇಕು, ಶಿಕ್ಷಣದೊಂದಿಗೆ ಶಿಕ್ಷೆ ಅಲ್ಲ, ಶಿಕ್ಷಣದೊಂದಿಗೆ ಏನೇನು ಬೇಕು ಅನ್ನುವಂತಹ ಮೌಲ್ಯವನ್ನು ಸ್ವಾಮೀಜಿಯವರು ಮನಗಂಡು, ಸ್ಪೋರ್ಟ್ಸಿಗೆ ಯಾವ ರೀತಿ ನಾವು ಇಲ್ಲಿ ಪ್ರಾಮುಖ್ಯತೆ ಕೊಡಬೇಕು ಅಂತಹ ಯೋಚನೆಯಿಂದ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡ್ರು. ಈಗಾಗಲೇ ಈ ವರ್ಷ ನಾವು 3 ನ್ಯಾಷನಲ್ಸನ್ನು ಮಾಡಿದ್ದೀವಿ. ಆ್ಯಕ್ಚುಲಿ ಮಹಾಸಂಸ್ಥಾನ ಮಟ್ಟದಲ್ಲಿ 2, ಶಿವಮೊಗ್ಗದಲ್ಲಿ 1. ನ್ಯಾಷನಲ್ U19 ಬಾಲಕಿಯರ ವಾಲಿಬಾಲನ್ನು ನಡೆಸಿ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಸ್ವತಃ ಸ್ವಾಮೀಜಿಯವರು ನಿಂತು ಈ ಥರನೇ ಕಾರ್ಯಕ್ರಮ ಆಗಬೇಕು ಅಂತ ಹೇಳುವಂತಹ ಮಾರ್ಗದರ್ಶನದಲ್ಲಿ ಬಂದಿರುವಂತಹ 28 ರಾಜ್ಯದ ಮ್ಯಾನೇಜರ್ಸ್, ಕೋಚ್, ಮಕ್ಕಳು ಕೂಡ ನಾವು 10, 12, 5 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀವಿ. ಸ್ಪೋರ್ಟ್ಸ್ ಇವೆಂಟಲ್ಲಿ ದೇಶದ ಯಾವ ಮೂಲೆಯಲ್ಲಿ ಕೂಡ ನಾವು ಇಂತಹ ಕಾರ್ಯಕ್ರಮವನ್ನು ನೋಡಿಲ್ಲ. ಇದನ್ನು ಕಂಡಿದ್ದು ಪೂಜ್ಯ ಸ್ವಾಮೀಜಿಯವರ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಈ ಅಂಡರ್ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ಮಾತ್ರ ಅಂತೇಳಿ 28 ರಾಜ್ಯದಿಂದ ಬಂದ ಪ್ರತಿಯೊಬ್ಬರು ಅವರ ಮಾತನ್ನು ಹೇಳಿ ಹೋದರು. ಆ್ಯಕ್ಚುಲಿ ಪೂಜ್ಯ ಸ್ವಾಮೀಜಿಯವರ ಯೋಚನೆಯಂತೆ ಆ ದಿನ ಎಷ್ಟರ ಮಟ್ಟಿಗೆ ಸ್ವಾಮೀಜಿಯವರ ವ್ಯವಸ್ಥೆ ಇತ್ತು ಅಂತ ಹೇಳಿದರೆ, ನಮ್ಮ ಮಕ್ಕಳಿಗೆ ಸ್ಪೋರ್ಟ್ಸಿನ ಬಗ್ಗೆ ಅರಿವಾಗಬೇಕು ಅಂತ ಹೇಳಿ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿರುವಂತಹ ಕುಮಾರಿ ಹನಿ ಅವರನ್ನು ಕರೆದು ಸನ್ಮಾನ ಮಾಡಿ ಅವರ ವಿದ್ಯಾರ್ಜನ ಹೇಗಿತ್ತು, ಅವರ ಸ್ಪೋರ್ಟ್ಸಿನ ಬಗ್ಗೆ ತಯಾರಿ ಹೇಗಿತ್ತು, ಈಗ ಅವರು ಯಾವ ಜಾಬಲ್ಲಿದ್ದಾರೆ, ಯಾವ ವ್ಯವಸ್ಥೆಗೆ ಅವರು ಉನ್ನತ ರೀತಿಗೆ ಮೇಲ್ದರ್ಜೆಗೆ ಹೋಗಿದ್ದಾರೆ ಅಂತ ಹೇಳುವ ಮಾಹಿತಿಯನ್ನು ಎಲ್ಲರ ಮಕ್ಕಳಿಗೆ ಗೊತ್ತಾಗಬೇಕು. ಎಲ್ಲ ಮಕ್ಕಳಿಗೆ ಹುರಿದುಂಬಿಸಿ ಅವರು ಕೂಡ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಆಗಬೇಕು ಅಂತ ಹೇಳುವಂತಹ ಸ್ವಾಮೀಜಿಯ ಯೋಚನೆಯಿಂದ ಕುಮಾರಿ ಹನಿಯವರನ್ನು ಕರೆದು ಆ ದಿನದಲ್ಲಿ ಸನ್ಮಾನವನ್ನು ಕೂಡ ನಾವೆಲ್ಲ ಮಾಡಿದ್ದೇವೆ. ಅದೇ ಥರ ಎಲ್ಲ ಸಂದರ್ಭಗಳಲ್ಲಿ ಒಂದೊಂದು ಹಂತದಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಮಕ್ಕಳೇ ನೀವೆಲ್ಲ ಕೇಳಿರ್ಬೋದು, ಸ್ವಾಮೀಜಿ ಯೋಚನೆಯಂತೆ ನಮ್ಮ ದೇಶದಲ್ಲಿ IAS, IPS, IRS ಅಂದರೆ DC, SPಗಳು ಎಲ್ಲಿಂದ ಬರ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ಸ್ವಾಮೀಜಿ ಮನಗಂಡು, ಯಾವ ರಾಜ್ಯದಿಂದ ಹೆಚ್ಚು ಜನ ಆಯ್ಕೆಯಾಗಿ UPS ಎಕ್ಸಾಮನ್ನು ಪಾಸ್ ಮಾಡಿಕೊಂಡು ಬರ್ತಾರೆ ಅಂತ ಹೇಳುವಂತಹ ಯೋಚನೆಯನ್ನು ಮಾಡಿ ನಮ್ಮ SES BGSನ ಹೆಮ್ಮೆಯ ಪ್ರಾಂಶುಪಾಲರಾದ ಹೇಮಾ ಮೇಡಮ್ನವರ ಜೊತೆ ಡಿಸ್ಕಷನ್ ಮಾಡಿ ನಮ್ಮಲ್ಲಿ ಚುಂಚಾದ್ರಿ ಅಕಾಡೆಮಿ ಫೌಂಡೇಶನ್ ಕೋರ್ಸ್ ಆರಂಭ ಮಾಡಬೇಕು ಅಂತ ಹೇಳಿ ಇಡೀ ನಮ್ಮ ರಾಜ್ಯದಿಂದ ಎಲ್ಲ ರಿಸೋರ್ಸ್ ಪರ್ಸನ್ಗಳನ್ನು ಕರೆಸಿ UPSC ಎಕ್ಸಾಮ್ ಅಂದರೆ ಏನು, DC ಆಗಬೇಕು ಅಂದರೆ ಏನು ಮಾಡಬೇಕು, SP ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳ್ತಾ ಈಗಾಗಲೇ ನಂದಿನಿ ಪಿ ಮೇಡಮ್ ಅವರು ಒಂದು ಉದಾಹರಣೆಯನ್ನು ಕೊಟ್ಟರು. ನಾನು ಕಲಿತಾ ಇರಬೇಕಿದ್ರೆ ಸಂಗೀತದ ಬಗ್ಗೆ ಅಥವಾ ವಿದ್ಯಾಭ್ಯಾಸದ ಬಗ್ಗೆ ನನಗೆ ಫೀಸನ್ನು ಕಳಿಸ್ಕೊಡ್ತಾ ಇದ್ರು ಅಂತೇಳಿ ಸ್ವಾಮೀಜಿದು ಒಂದಲ್ಲ, ಎರಡಲ್ಲ, ಮೂರಲ್ಲ, ನಮ್ಮ ಈಗ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿ ಆಗಿರುವಂತಹ ಮಿಥುನ್ ಕುಮಾರ್ GK ಸರ್ ಕೂಡ ಆ್ಯಕ್ಚುಲಿ ನಮ್ಮ ಆದಿಚುಂಚನಗಿರಿಯ ಪ್ರಾಡಕ್ಟ್. ಅವರು ಕೂಡ ನಮ್ಮ ಡೆಲ್ಲಿಯಲ್ಲಿ ಇದ್ದುಕೊಂಡು UPSC ಎಕ್ಸಾಮಿಗೆ ತಯಾರಿಯನ್ನು ಮಾಡಿಕೊಂಡು ನಮ್ಮ ವಿಶೇಷವಾದ ಗೌರವಾನ್ವಿತ ಈಗ ಜಿಲ್ಲಾ ರಕ್ಷಣಾಧಿಕಾರಿಯಾಗಿದ್ದಾರೆ. ಸ್ವಾಮೀಜಿಯ ಯೋಚನೆಗಳು ಒಂದೆರಡು ಮಜಲುಗಳಲ್ಲ, ಬಹಳ ನಿರಂತರವಾಗಿ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ನಾವು ಒಂದು ಯೋಚನೆಯನ್ನು ಮಾಡೋದಿದ್ದರೆ 9 ಆ್ಯಂಗಲಲ್ಲಿ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ವಿದ್ಯಾರ್ಥಿಗಳೇ, ಇವತ್ತು ನಮ್ಮಲ್ಲಿಗೆ ನಮ್ಮ ಹಳೆ ವಿದ್ಯಾರ್ಥಿಯನ್ನು ಕರೆಸಿದ್ದಾರೆ. ನಿನ್ನೆ
ಪೂಜ್ಯ ಸ್ವಾಮೀಜಿ ಅವರು ಫೋನಲ್ಲಿ ಮಾತಾಡಬೇಕು ಅಂತ ಮಾತಾಡ್ತಾ ಇರಬೇಕು ಅಂತ ಹೇಳಿದ್ರೆ ಎಷ್ಟು ಹುಮ್ಮಸ್ಸಿನಿಂದ ಎಷ್ಟು ಸಂತೋಷದಿಂದ ಮಾತಾಡ್ತಾ ಇದ್ರು ಅಂತ ಹೇಳಿದರೆ ಮಾಮೂಲಿ ಅವ್ರ ಹತ್ರ ನಾವು ಫೋನ್ ಮಾಡಿ ಮಾತಾಡಬೇಕು ಅಂತ ಹೇಳಿದ್ರೆ ಏನೋ ಒಂದು ರಿಕ್ವೈರ್ಮೆಂಟ್ ಇರಬೇಕು, ಯಾವುದೋ ಒಂದಕ್ಕೆ ಕೇಳಲಿಕ್ಕೆ ಕಾಲ್ ಮಾಡಿರಬೇಕು ಅಂತ ಹೇಳಿ ಹ್ಞೂ ಹೇಳಿ ಅಂತ ಹೇಳ್ತಾ ಇದ್ರು. ನಿನ್ನೆ ಎಷ್ಟು ಸಂತೋಷದಿಂದ ಮಾತಾಡ್ತಾ ಇದ್ರು ಅಂತ ಹೇಳಿದರೆ ಅವರ ಗಮನದಲ್ಲಿ ಇತ್ತು, ಇವತ್ತು ಅವರ ಶಿಷ್ಯ ಇಲ್ಲಿಗೆ ಬರ್ತಾ ಇದ್ದಾರೆ, ಬರುವಾಗ ಅವಳನ್ನು ಕರೆಕ್ಟಾಗಿ ನಾವು ರಿಸೀವ್ ಮಾಡ್ಕೊಳ್ಬೇಕು, ಅವಳಿಗೆ ಆತಿಥ್ಯವನ್ನು ಮಾಡಬೇಕು, ಮಕ್ಕಳಿಗೆ ಅವರ ಸಂಗೀತದ ಸುದೆಯನ್ನು ಮಕ್ಕಳ ಕಿವಿಗೆ ಆಲಿಸುವ ಹಾಗೆ ಮಾಡಬೇಕು, ತಮ್ಮ ಮಕ್ಕಳನ್ನು ಮುಂದುವರಿಸಬೇಕು ಅಂತ ಹೇಳುವಂತಹ ಯೋಚನೆಯಲ್ಲಿ ಸ್ವಾಮೀಜಿಯವರು ಕೂಡ ಸಂಗೀತ, ನಮ್ಮ ಎಲ್ಲ ಶಿಕ್ಷಕರು ಕೂಡ ಸಂಗೀತವನ್ನು ಹೇಳಿಕೊಡ್ತಾ ಇದ್ದಾರೆ. ವಿಶೇಷವಾಗಿ ಸ್ವಾಮೀಜಿಯ ಯೋಚನೆಯಂತೆ ಸಂಗೀತಗಾರರಾಗಿರುವಂತಹ ಮಹೇಂದ್ರ ಗೋರೆಯವರನ್ನು ಕೂಡ ನಮ್ಮ ಸಂಗೀತ ಟೀಚರಾಗಿ ನಮ್ಮ ಸಂಸ್ಥೆಯಲ್ಲಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದಾರೆ. ಈಗಾಗಲೇ ನಮ್ಮ ಮಕ್ಕಳು ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಾಂಪಿಟಿಷನ್ಗಳಲ್ಲಿ ಹೋಗಿ ಕೂಡ ಸಂಗೀತದಲ್ಲಿ ವಿಜೇತರಾಗಿ ಬರ್ತಾ ಇದ್ದಾರೆ. ಹಾಗಿದ್ರೆ ಉನ್ನತ ಇದರ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ಹೇಳಿದರೆ ಮಕ್ಕಳ ಮನಸ್ಸನ್ನು ಬದಲು ಮಾಡಬೇಕು, ಮಕ್ಕಳಿಗೆ ಕೂಡ ಹುಮ್ಮಸ್ಸು ಬರಬೇಕು ಅಂತ ಹೇಳುವಂತಹ ಯೋಚನೆಯಲ್ಲಿ ನಮ್ಮ ವಿಶೇಷವಾದ ವಿದ್ಯಾರ್ಥಿ ನಂದಿನಿ ಪಿ ರಾವ್ ಅವರನ್ನು ಕರೆಸಿ ನಿಮ್ಮ ಎದುರುಗಡೆ ಈಗ ಸಂಗೀತ ಸುದೆಯನ್ನು ಹರಿಸಿದ್ದಾರೆ. ಆ್ಯಕ್ಚುಲಿ ಮಕ್ಕಳೇ ಇದನ್ನೆಲ್ಲ ನೋಡಿ ನಾವು ಯೋಚನೆ ಮಾಡಬೇಕು. ಅವರು ಬಂದಾಗ ಎಷ್ಟು ಸರಳವಾಗಿ ಬಂದು ಕೂತಿದ್ರು, ಅವರ ಮಾತಿನ ಶೈಲಿ ಹೇಗಿತ್ತು, ಯಾವ ಥರ ಅವರು ಇಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ಹೇಳಿ ನೀವು ನೋಡಿ ಯೋಚನೆ ಮಾಡಬೇಕು. ಮಾತಾಡ್ತಾ ಹೇಳ್ತಾ ಇದ್ರು ಅವರು ಇಲ್ಲಿ ಸಂಗೀತವನ್ನು ಹಾಡ್ತಾ ಇದ್ರು ಅಂತ ಹೇಳಿ ಆಗಸ್ಟ್ 15ಗೆ ಸಂಗೀತವನ್ನು ಹಾಡ್ತಾ ಇದ್ದವರು ಜಿಲ್ಲೆಯಲ್ಲೆಲ್ಲ, ರಾಜ್ಯದಲ್ಲೆಲ್ಲ, ರಾಷ್ಟ್ರದಲ್ಲೆಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಯಾರು ಹೆಸರು ಕೇಳದಂಥ ರಾಷ್ಟ್ರದಲ್ಲಿ ಕೂಡ ಹಾಡನ್ನು ಹಾಡಿ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ, ನಮ್ಮ ಶಿವಮೊಗ್ಗ ಶಾಖಾ ಮಠದ ನಮ್ಮ ಪೂಜ್ಯರ ಮಾರ್ಗದರ್ಶನ ಜೊತೆಗೆ ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಕೂಡ ಉತ್ತುಂಗಕ್ಕೇರಿಸಿದ್ದಾರೆ. ಇದು ನಮಗೆ ನಿಮಗೆಲ್ಲರಿಗೆ ಹೆಮ್ಮೆಯ ವಿಷಯ. ಅವರು ಬಂದಾಗ 2000 ಇಸವೇಲಿ ಅವರು ಔಟ್ಪುಟ್ ಅಂತ ಹೇಳ್ತಾ ಇದ್ರು. ಅವರ ಸಹಪಾಠಿ ಆಗಿರುವಂತಹ ಬಸವರಾಜ್ ಸರ್ ಜೊತೆ ಅವರು ಮಾತಾಡುವ ಶೈಲಿ ಅದನ್ನು ನಾವು ಯೋಚಿಸಲೇಬೇಕು. ನಾನು ಪೂಜ್ಯ ಸ್ವಾಮೀಜಿಯವರ ಜೊತೆಗಿದ್ದಾಗ ಅವರು ಹೇಳೋದು ನಂದಿನಿಗೆ ಫೋನ್ ಮಾಡು ಅಂತ. ಸ್ವಾಮೀಜಿ ನಂದಿನಿಗೆ ಫೋನ್ ಮಾಡು ಅಂತ ಹೇಳುವಾಗ ಸುತ್ತಮುತ್ತಲು ಇದ್ದವರು ತಿಳ್ಕೊಳ್ತಾರೆ ಯಾರೋ ಲೋಕಲ್ ಒಬ್ಬರು ಸಂಗೀತಗಾರ ಇರಬೇಕು ಅಂತೇಳಿ. ಅವರಿಗೆ ನಂದಿನಿ ಜೊತೆಗೆ ಮಾತಾಡುವಾಗ ನಿಂದು ಬೇರೆಲ್ಲ ಬೇಡ, ನನಗೆ ಹೇಳು ನೀನು ಯಾವತ್ತು ಬರ್ತೀಯ ಅಂತ ಹೇಳು ಅಂತ ಹೇಳುವಂಥ ಮಾತನ್ನು ನಾವೇ ಕಿವಿಯಲ್ಲಿ ಕೇಳಿದ್ದೀವಿ. ದೇಶ ವಿದೇಶಗಳಲ್ಲಿ ಹಾಡುವ ಸಂಗೀತಗಾರ್ತಿ ಅವರ ಒಂದು ದಿನದ ವ್ಯಾಲ್ಯೂ ಅದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಕಷ್ಟ. ಆ್ಯಕ್ಚುಲಿ ಅವರ ಜೊತೆಗೆ ಇರುವವರಿಗೆ ಕೂಡ ಒಂದು ದಿನಕ್ಕೆ ಎಷ್ಟು ಖರ್ಚು ವೆಚ್ಚಗಳು ಬರುತ್ತೆ ಅಂತ ಹೇಳಿ, ಆದರೂ ಸ್ವಾಮೀಜಿಯವರು ಅವ್ರ ಹತ್ರ ಮಾತಾಡೋದನ್ನು ನೋಡಿದರೆ ಆ ಶಿಷ್ಯ ಅನ್ನೋದನ್ನು ಯಾವ ಥರ ಇಟ್ಕೊಂಡಿದ್ದಾರೆ, ಅವರ ಮೇಲಿನ ಪ್ರೀತಿ ಅಥವಾ ಗುರು ಹಾಗೂ ಶಿಷ್ಯೆಯ ಆ ಮಧ್ಯದ ಸಂಬಂಧ ಕೇಳಿ ನಮ್ಮ ಕಿವಿ ಪಾವನವಾಗ್ತಾ ಇತ್ತು. ಆ್ಯಕ್ಚುಲಿ ಮಕ್ಕಳೇ ನಿಮಗೆ ಇಂದು ಈ ಸಂದರ್ಭದಲ್ಲಿ ಈ ಹಾಡನ್ನು ಕೇಳಿ ಅವರ ವ್ಯಕ್ತಿತ್ವವನ್ನು ಅವರ ಸರಳ ಜೀವನವನ್ನು ನಿಮ್ಮ ಜೊತೆ ಹೇಗೆ ಸಂಗೀತ ಸುದೇನ ಹರಿಸಿದ್ರು ಅನ್ನುವಂಥದ್ದನ್ನು ತಿಳ್ಕೊಂಡು ಈ ದಿನದಿಂದಲೇ ಅವರು ನಿಮಗೆಲ್ಲ ಹೇಳಿದರು ಸಂಗೀತವನ್ನು ನೀವೆಲ್ಲರೂ ಕಲಿಬೇಕು ಅಂತೇಳಿ ಮನಸ್ಸು ಮಾಡಿದರೆ ಏನನ್ನೋ ಮಾಡ್ಬೋದು, ಮನಸ್ಸು ಮಾಡಿದರೆ ಸರ್ಪವನ್ನು ನುಂಗ್ಬೋದು ಅಂತ ಹೇಳ್ತಾರೆ. ಹಾಗೆ ನೀವೆಲ್ಲರೂ ಸೇರಿ ಈ ದಿನದಿಂದಲೇ ಸಂಗೀತದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ನೀವೆಲ್ಲರೂ ಸೇರಿ ಸಂಗೀತವನ್ನು ಕಲಿಯೋಣ, ಈ ಸಂಸ್ಥೆಯ ಕೀರ್ತಿಯನ್ನು ಮೇಲ್ಪಂಕ್ತಿ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಈ ಸಂಸ್ಥೆಗೆ ಬಂದು ಇಷ್ಟು ಹೊತ್ತು ನಮ್ಮನ್ನೆಲ್ಲರನ್ನು ರಂಜಿಸಿದ ಹಾಗೂ ಈ ವಿಡಿಯೋ ಕ್ಲಿಪ್ಸನ್ನು ನಾವೀಗ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ನಮ್ಮ ಎಲ್ಲ ಸಂಘ ಸಂಸ್ಥೆಗಳಿಗೂ ನಮ್ಮ ಎಲ್ಲ ಪೋಷಕರಿಗೂ ಕೂಡ ತಲುಪುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ, ಯಾವ ರೀತಿಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಅವರು ಯಾರ ಮುಂದೆಲ್ಲ ಹಾಡಿದ್ರು ಅಂತ ಹೇಳಿದರೆ ಇನ್ನು ಬಾಕಿ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಅದು ರಾಜ್ಯಪಾಲರಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಅಥವಾ ನಮ್ಮ ಪ್ರಧಾನಿಗಳಾಗಿರ್ಬೋದು, ಇನ್ನು ಯಾರ ಮುಂದೆ ಹಾಡೋದು ಬಾಕಿ ಇಲ್ಲ, ಯಾರನ್ನು ಮನರಂಜಿಸಲಿಕ್ಕೆ ಬಾಕಿ ಇಲ್ಲ, ಈ ಹಂತಕ್ಕೆ ಬೆಳೆದು ನಿಂತಿದ್ದಾರೆ. ನಿಜವಾಗಲೂ ನಮಗೂ ನಿಮಗೂ ಎಲ್ರಿಗೂ ಇದು ಹೆಮ್ಮೆಯ ವಿಷಯ. ಇಷ್ಟೆಲ್ಲ ಆಗಬೇಕು ಅಂತ ಹೇಳಿದರೆ ಪೂಜ್ಯ ಸ್ವಾಮೀಜಿಯವರ ಯೋಚನೆ, ಮುಂದಾಲೋಚನೆ ಹೇಗಿರಬೇಕು ನಮ್ಮ ಸಂಸ್ಥೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ ನಿಮ್ಮನ್ನು ಬೆಳೆಸಲಿಕ್ಕೆ ಯಾವ ಥರದಲ್ಲಿ ಯೋಚನೆ ಮಾಡ್ತಾರೆ ಅಂತ ಹೇಳಿ ನಾವೆಲ್ಲ ಒಂದು ಹಂತದಲ್ಲಿ ಯೋಚನೆ ಮಾಡಬೇಕು. ಮಕ್ಕಳೇ ನೀವೆಲ್ಲರೂ ಬಹಳ ಅದೃಷ್ಟವಾದಂಥ ಅಂದ್ಕೊಂಡಿದ್ದೇನೆ. ಈ ಸಂಸ್ಥೆಗೆ ನಿಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ನಿಮ್ಮನ್ನು ಇಲ್ಲಿಗೆ ಜಾಯಿನ್ ಮಾಡಿದ್ದಾರೆ. ನಿಮ್ಮ ಅಥವಾ ಪೇರೆಂಟ್ಸನ್ನು ಆಶೆಯನ್ನು ನೆರವೇರಿಸಬೇಕು ಅಂತೇಳಿ ಸ್ವಾಮೀಜಿಯ ಯೋಚನೆಯಿಂದ
ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಮ್ಮಲ್ಲಿ ನಡೀತಾ ಇದೆ. ಅವರನ್ನು ಕೂಡ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಮ್ಮ ಸಂಸ್ಥೆಗೆ ಬರಬೇಕು, ನಮ್ಮ ಮಕ್ಕಳನ್ನು ಕೂಡ ಹುರಿದುಂಬಿಸಬೇಕು. ಈಗಾಗಲೇ ನಾನು ಹೇಳಿದೆ 12,000 ಮಕ್ಕಳು ನಮ್ಮಲ್ಲಿ ಓದ್ತಾ ಇದ್ದಾರೆ ಅಂತೇಳಿ, ಅಷ್ಟು ಮಕ್ಕಳ ಕಿವಿಯನ್ನು ನೀವು ಪಾವನಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಸಮಾರಂಭಕ್ಕೆ ಬಂದು ಇಷ್ಟು ಹೊತ್ತುಗಳ ಕಾಲ ನಮ್ಮ ಜೊತೆಗೆ ನೀವು ನೆರೆದಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಕೂಡ ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೇಳಿದ್ದ ನಿಮಗೆಲ್ಲರಿಗೂ ನಮಸ್ಕಾರಗಳನ್ನು ಹೇಳುತ್ತಾ, ಮಾಮೂಲಿ ನಾನು ಹೇಳ್ತಾ ಇದ್ದೆ, ಒಬ್ಬ ಉತ್ತಮವಾಗಿ ಭಾಷಣವನ್ನು ಮಾಡ್ತಾ ಇದ್ದ, ಒಬ್ಬ ಉತ್ತಮವಾಗಿ ಮಾತನ್ನು ಆಡ್ತಾ ಇದ್ದ ಅಂತೇಳಿ ಅವನ ಹತ್ರ ಮಾತನ್ನು ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ, ಹೌದು ಸರ್ ನೀವು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರ ಅಂತ ಹೇಳಿದ್ರಂತೆ. ಸರ್ ನಿಮ್ಮ ಒಂದು ನಿಮ್ಮ ಮಾತು ಟಿ ವಿಯಲ್ಲಿ ಬರಬೇಕಿತ್ತು ಸರ್ ಅಂತ. ಯಾಕೆ ಅಷ್ಟು ಚೆನ್ನಾಗಿದೆ ನನ್ನ ಮಾತು ಅಂತ. ಹೌದು ಟಿ ವಿಯಲ್ಲಿ ಬರ್ತಿದ್ರೆ ನಮಗೆ ಚಾನಲ್ ಚೇಂಜ್ ಮಾಡ್ಬೋದಿತ್ತು ಅಂತ. ಹಾಗೆ ಇಲ್ಲಿ ಪುಣ್ಯಕ್ಕೆ ನೀವ್ಯಾರು ಆ ಮನಸ್ಸಿಗೆ ಬಂದಿರಲ್ಲ, ಯಾಕೆಂದ್ರೆ ಮೇಡಮಿನ ಹಾಡು ಕೇಳಿ ಆದಮೇಲೆ ಮೋಸ್ಟ್ಲಿ ನಿಮಗೆ ಇದನ್ನು ಮರೆಯಲ್ಲ. ಇದು ನಿಮ್ಮ ರಾತ್ರಿ ಮಲಗುವ ತನಕ ಕಂಟಿನ್ಯೂಸ್ ಆಗಿ ನಿಮ್ಮ ಕಿವಿಯಲ್ಲಿ ಈ ಇಂಪಾದ ಹಾಡು ಇರಬಹುದು ಅಂತ ಅಂದ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಶಿವಮೊಗ್ಗದ ಶ್ರೀ ಆದಿಚುಂಚನಗಿರಿ ಶಾಖಾ ಮಠವು ಪೂಜ್ಯರ ದಿವ್ಯಾನುಗ್ರಹದೊಂದಿಗೆ ಯಾವ ರೀತಿಯಲ್ಲಿ ಪ್ರಗತಿಯ ಪಥದಲ್ಲಿ ದಾಪುಗಾಲನ್ನು ಇಡ್ತಾ ಇದೆ, ಹಾಗೆ ಸಂಗೀತ ವಿದುಷಿ ಶ್ರೀಮತಿ ನಂದಿನಿ ಪಿ ರಾವ್ ಅವರು ಯಾವ ರೀತಿಯಾಗಿ ಸಂಗೀತ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ, ಈ ಎಲ್ಲ ವಿಚಾರಗಳ ಕುರಿತು ಮಾತನಾಡಿದಂತಹ ನಮ್ಮ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರಾದ ಸನ್ಮಾನ್ಯ ಶ್ರೀಯುತ ಸತೀಶ್ ಡಿ ವಿ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದಂತಹ ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿನಿ ಸಂಗೀತ ವಿದುಷಿ ನಂದಿನಿ ಪಿ ರಾವ್ ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಂತಹ ಒಂದು ಸುಂದರವಾದ ಕಾರ್ಯಕ್ರಮದ ಆಯೋಜನೆಗೆ ಕಾರಣಕರ್ತರಾಗಿರ್ತಕ್ಕಂತಹ ನಮ್ಮ ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹಾಗೂ BGS ವಸತಿಯುತ ಶಾಲೆ ಇಲ್ಲಿಯ ಪ್ರಾಂಶುಪಾಲರಾದ ಶ್ರೀಮತಿ ಹೇಮಾ ಮೇಡಮ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ರಮೇಶ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ವೀಣಾ ಮೇಡಮ್ ರವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಕ್ಕಳೆಲ್ಲರ ಅಪೇಕ್ಷೆ ಒಂದು ಹಾಡನ್ನು ಹಾಡಬೇಕು ಅಂತ ಕೇಳಿ. ಸರ್ಪವನ್ನು ನುಂಗ್ಬೋದು ಅಂತ ಹೇಳ್ತಾರೆ, ಹಾಗೆ ನೀವೆಲ್ಲರೂ ಸೇರಿ ಈ ದಿನದಿಂದಲೇ ಸಂಗೀತದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ನಾವೆಲ್ಲರೂ ನೀವೆಲ್ಲರೂ ಸೇರಿ ಸಂಗೀತವನ್ನು ಕಲಿಯೋಣ. ಈ ಸಂಸ್ಥೆಯ ಕೀರ್ತಿಯನ್ನು ಮೇಲ್ಪಂಕ್ತಿ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಈ ಸಂಸ್ಥೆಗೆ ಬಂದು ಇಷ್ಟು ಹೊತ್ತು ನಮ್ಮನ್ನೆಲ್ಲರನ್ನು ರಂಜಿಸಿದ ಹಾಗೂ ಈ ವಿಡಿಯೋ ಕ್ಲಿಪ್ಸನ್ನು ನಾವೀಗ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ನಮ್ಮ ಎಲ್ಲ ಸಂಘ ಸಂಸ್ಥೆಗಳಿಗೂ ನಮ್ಮ ಎಲ್ಲ ಪೋಷಕರಿಗೂ ಕೂಡ ತಲುಪುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ, ಯಾವ ರೀತಿಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಅವರು ಯಾವ ಮುಂದೆ ಯಾರ ಮುಂದೆಲ್ಲ ಹಾಡಿದರು ಅಂತ ಹೇಳಿದರೆ ಇನ್ನು ಬಾಕಿ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಅದು ರಾಜ್ಯಪಾಲರಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಅಥವಾ ನಮ್ಮ ಪ್ರಧಾನಿಗಳಾಗಿರ್ಬೋದು, ಇನ್ನು ಯಾರ ಮುಂದೆ ಹಾಡೋದು ಬಾಕಿ ಇಲ್ಲ, ಯಾರನ್ನು ಮನರಂಜಿಸಲಿಕ್ಕೆ ಬಾಕಿ ಇಲ್ಲ. ಈ ಹಂತಕ್ಕೆ ಬೆಳೆದು ನಿಂತಿದ್ದಾರೆ. ನಿಜವಾಗಲೂ ನಮಗೂ ನಿಮಗೂ ಎಲ್ರಿಗೂ ಇದು ಹೆಮ್ಮೆಯ ವಿಷಯ. ಇಷ್ಟೆಲ್ಲ ಆಗಬೇಕು ಅಂತ ಹೇಳಿದರೆ ಪೂಜ್ಯ ಸ್ವಾಮೀಜಿಯವರ ಯೋಚನೆ, ಮುಂದಾಲೋಚನೆ ಹೇಗಿರಬೇಕು ನಮ್ಮ ಸಂಸ್ಥೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ ನಿಮ್ಮನ್ನು ಬೆಳೆಸಲಿಕ್ಕೆ ಯಾವ ಥರದಲ್ಲಿ ಯೋಚನೆ ಮಾಡ್ತಾರೆ ಅಂತ ಹೇಳಿ ನಾವೆಲ್ಲ ಒಂದು ಹಂತದಲ್ಲಿ ಯೋಚನೆ ಮಾಡಬೇಕು. ಮಕ್ಕಳೇ, ನೀವೆಲ್ಲರೂ ಬಹಳ ಅದೃಷ್ಟವಾದಂಥದ್ದು ಅಂದ್ಕೊಂಡಿದ್ದೇನೆ. ಈ ಸಂಸ್ಥೆಗೆ ನಿಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ನಿಮ್ಮನ್ನು ಇಲ್ಲಿಗೆ ಜಾಯಿನ್ ಮಾಡಿದ್ದಾರೆ. ನಿಮ್ಮ ಅಥವಾ ಪೇರೆಂಟ್ಸನ್ನು ಆಶೆಯನ್ನು ನೆರವೇರಿಸಬೇಕು ಅಂತೇಳಿ ಸ್ವಾಮೀಜಿಯ ಯೋಚನೆಯಿಂದ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಮ್ಮಲ್ಲಿ ನಡೀತಾ ಇದೆ. ಅವರನ್ನು ಕೂಡ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಮ್ಮ ಸಂಸ್ಥೆಗೆ ಬರಬೇಕು, ನಮ್ಮ ಮಕ್ಕಳನ್ನು ಕೂಡ ಹುರಿದುಂಬಿಸಬೇಕು. ಈಗಾಗಲೇ ನಾನು ಹೇಳಿದೆ 12,000 ಮಕ್ಕಳು ನಮ್ಮಲ್ಲಿ ಓದ್ತಾ ಇದ್ದಾರೆ ಅಂತೇಳಿ, ಅಷ್ಟು ಮಕ್ಕಳ ಕಿವಿಯನ್ನು ನೀವು ಪಾವನಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಸಮಾರಂಭಕ್ಕೆ ಬಂದು ಇಷ್ಟು ಹೊತ್ತುಗಳ ಕಾಲ ನಮ್ಮ ಜೊತೆಗೆ ನೀವು ನೆರೆದಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಕೂಡ ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೇಳಿದ್ದ ನಿಮಗೆಲ್ಲರಿಗೂ ನಮಸ್ಕಾರಗಳನ್ನು ಹೇಳುತ್ತಾ, ಮಾಮೂಲಿ ನಾನು ಹೇಳ್ತಾ ಇದ್ದೆ, ಒಬ್ಬ ಉತ್ತಮವಾಗಿ ಭಾಷಣವನ್ನು ಮಾಡ್ತಾ ಇದ್ದ, ಒಬ್ಬ ಉತ್ತಮವಾಗಿ
ಮಾತನ್ನು ಆಡ್ತಾ ಇದ್ದ ಅಂತೇಳಿ ಅವನ ಹತ್ರ ಮಾತನ್ನು ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ ಹೌದು ಸರ್ ನೀವು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರಂತೆ ಸರ್ ನಿಮ್ಮ ಒಂದು ನಿಮ್ಮ ಮಾತು ಟಿ ವಿಯಲ್ಲಿ ಬರಬೇಕಿತ್ತು ಸರ್ ಅಂತ ಯಾಕೆ ಅಷ್ಟು ಚೆನ್ನಾಗಿದೆ ನನ್ನ ಮಾತು ಅಂತ ಹೌದು ಟಿ ವಿಯಲ್ಲಿ ಬರ್ತಿದ್ರೆ ನಮಗೆ ಚಾನಲ್ ಚೇಂಜ್ ಮಾಡ್ಬೋದಿತ್ತು ಅಂತ ಹಾಗೆ ಇಲ್ಲಿ ಪುಣ್ಯಕ್ಕೆ ನೀವ್ಯಾರು ಆ ಮನಸ್ಸಿಗೆ ಬಂದಿರಲ್ಲ ಯಾಕೆಂದ್ರೆ ಮೇಡಮಿನ ಹಾಡು ಕೇಳಿ ಆದಮೇಲೆ ಮೋಸ್ಟ್ಲಿ ನಿಮಗೆ ಇದನ್ನು ಮರೆಯಲ್ಲ ಇದು ನಿಮ್ಮ ರಾತ್ರಿ ಮಲಗುವ ತನಕ ಕಂಟಿನ್ಯೂಸ್ ಆಗಿ ನಿಮ್ಮ ಕಿವಿಯಲ್ಲಿ ಈ ಇಂಪಾದ ಹಾಡು ಇರಬಹುದು ಅಂತ ಅಂದ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಶಿವಮೊಗ್ಗದ ಶ್ರೀ ಆದಿಚುಂಚನಗಿರಿ ಶಾಖಾ ಮಠವು ಪೂಜ್ಯರ ದಿವ್ಯಾನುಗ್ರಹದೊಂದಿಗೆ ಯಾವ ರೀತಿಯಲ್ಲಿ ಪ್ರಗತಿಯ ಪಥದಲ್ಲಿ ದಾಪುಗಾಲನ್ನು ಇಡ್ತಾ ಇದೆ ಹಾಗೆ ಸಂಗೀತ ವಿದುಷಿ ಶ್ರೀಮತಿ ನಂದಿನಿ ಪಿ ರಾವ್ ಅವರು ಯಾವ ರೀತಿಯಾಗಿ ಸಂಗೀತ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ ಈ ಎಲ್ಲ ವಿಚಾರಗಳ ಕುರಿತು ಮಾತನಾಡಿದಂತಹ ನಮ್ಮ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರಾದ ಸನ್ಮಾನ್ಯ ಶ್ರೀಯುತ ಸತೀಶ್ ಡಿ ವಿ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದಂತಹ ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿನಿ ಸಂಗೀತ ವಿದುಷಿ ನಂದಿನಿ ಪಿ ರಾವ್ ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇಂತಹ ಒಂದು ಸುಂದರವಾದ ಕಾರ್ಯಕ್ರಮದ ಆಯೋಜನೆಗೆ ಕಾರಣಕರ್ತರಾಗಿರ್ತಕ್ಕಂತಹ ನಮ್ಮ ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹಾಗೂ BGS ವಸತಿಯುತ ಶಾಲೆ ಇಲ್ಲಿಯ ಪ್ರಾಂಶುಪಾಲರಾದ ಶ್ರೀಮತಿ ಹೇಮಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ರಮೇಶ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ವೀಣಾ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮಕ್ಕಳೆಲ್ಲರ ಅಪೇಕ್ಷೆ ಒಂದು ಹಾಡನ್ನು ಹಾಡಬೇಕು ಅಂತ ಒಂದು ನಿಮಿಷ ಈ ಸಂದರ್ಭದಲ್ಲಿ ಹೇಳಲೇಬೇಕಾದಂಥ ವಿಷಯ ಈಗಾಗಲೇ ಪ್ರಸ್ತಾಪ ಮಾಡಿದರು ಅವರಿಗೆ ನಿನ್ನೆ ತಾನೇ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಂತ ಹೇಳುವಂತಹ ಒಂದು ವಿಚಾರ ಇನ್ನೊಂದು ಮುಖ್ಯವಾಗಿ ಹೇಳಬೇಕಾಗಿರೋದು ನಾನು ಇಲ್ಲಿ ಕೂತು ಬಂದಾಗ ಅವ್ರು ಕೇಳಿದರು ಇದು ಯಾರು ಅಂತ ಹೇಳಿ ಬಸವರಾಜ್ ಸರ್ ಹತ್ರ ಕೇಳ್ತಾ ಇದ್ರು ಸುಜಾತ ಮೇಡಮ್ ಅಂತ ಹೇಳಿದ ತಕ್ಷಣ ಅವರ ಮನಸ್ಸಿನ ಆನಂದ ಅವರ ಉಲ್ಲಾಸವನ್ನು ನೋಡಿ ಹಾಗೂ ಸುಜಾತ ಮೇಡಮ್ ಅವರ ನೋಡುವ ದೃಷ್ಟಿ ಇಬ್ಬರ ಸಂಬಂಧ ಬಹಳ ಅದ್ಭುತವಾಗಿತ್ತು ಅವರ ಇಬ್ಬರ ಪ್ರೀತಿ ಮೇಲ್ಗಡೆ ಕೂತು ಕೂಡ ನನ್ನ ಹತ್ರ ಕೇಳ್ತಾ ಇದ್ದಿದ್ದು ಅವರು ಯಾವ ಥರ ಕನ್ನಡ ಪಾಠ ಮಾಡ್ತಾಯಿದ್ರು ಯಾವ ಥರ ಮಾತಾಡ್ತಾ ಇದ್ರು ಅಂತೇಳಿ ಅವರ ವಾಯ್ಸ್ ಕೇಳಿದಾಗ ಅಂದು ಪಾಠ ಹೇಗಿತ್ತು ಕಾರ್ಯಕ್ರಮ ನಿರೂಪಣೆ ಹೇಗೆ ಮಾಡ್ತಾಯಿದ್ದೀರು ಅಂತ ಹೇಳುವಂತಹ ತುಂಬ ವಿಶೇಷವಾದ ಗೌರವದಿಂದ ಅವರ ಬಗ್ಗೆ ಅವರು ನನ್ನ ಜೊತೆ ಮಾತಾಡಿದರು ತುಂಬ ಅದ್ಭುತವಾಗಿ ಅವರು ಇನ್ನೊಂದು ಮನಸ್ಸಿನ ಬಹಳ ಖುಷಿಯಾಗಿ ಮಾತಾಡಿದರು ನನಗೆ ನಿನ್ನೆ ರಾಷ್ಟ್ರೀಯ ಗೌರವ ಬಂದಿದೆ ಇವತ್ತು ನಾನು ಇದೇ ಜಾಗದಲ್ಲಿ ಇದ್ದೀನಿ ಸ್ವಾಮೀಜಿ ಆಸ್ಥಾನದಲ್ಲೇ ನಾನು ಇದ್ದೀನಿ ಅಂತ ಹೇಳುವಂತಹ ಸಂತೋಷವನ್ನು ವ್ಯಕ್ತಪಡಿಸಿದರು ಇದು ಕೂಡ ನಮಗೆ ನಿಮಗೆಲ್ಲರಿಗೂ ಮುಂದಿನ ಜೀವನದಲ್ಲಿ ಹೇಗಿರಬೇಕು ಅಂತ ಹೇಳುವುದಕ್ಕೆ ಒಂದು ದಾರಿದೀಪ ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ ಒನ್ಸ್ ಮೋರ್ ಯಾವ ಹಾಡು ಒನ್ಸ್ ಮೋರ ಒನ್ ಮೋರ ಆರ್ ಮೆನಿ ಮೋರ್ ವಾಟ್ ಯು ವಾಂಟ್ ಮೆನಿ ಮೋರ್ ಹಶ್ವಾಗ್ತಾ ಇಲ್ವಾ ಯಾರಿಗೂ ನನಗಾಗ್ತಾ ಇದೆ ನಿಮ್ಗೆಲ್ಲರಿಗೂ ಇಷ್ಟ ಆಗೋವಂಥದ್ದು ಒಂದು ಹಾಡು ಹೇಳ ಮಕ್ಕಳೇ ಹಾಡ್ ಕೇಳಬೇಕಂದ್ರೆ ನೀವು ಸೈಲೆಂಟ್ ಆಗಿರಬೇಕು ನಾನು ಹಾಡ್ ಶುರು ಮಾಡ್ತೀನಿ ನೀವ್ ಯಾವ ಹಾಡು ಅಂತ ನೀವೆಲ್ಲರೂ ಹೇಳ್ಬೇಕಾಯ್ತಾ ಮಹಾದೇವ ಹಾಡ್ತೀರಾ ಎಲ್ಲರೂ ನನ್ನ ಜೊತೆಗೆ ನನಗ್ ಬರಲ್ಲ ಫುಲ್ ಹಾಡು ನೀವೇ ಹಾಡ್ಬೇಕು ಸೂಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಏನು ಮಂದ ಅಂದಾವರೆ ಮುಂದಾವರೆ ಮ
ಮತ್ತೆ ತಾವರೆ ಪುಷ್ಪ ಮುಂದಿನ ಸರಿ ಕಾರ್ಯಕ್ರಮ ಇವರಿಂದ ಮಾಲೆ ಬಿಲ್ಪತ್ರೆ ತುಳಸಿ ದಣವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಈ ಹಾಡು ಎಲ್ಲರೂ ಕೇಳಿದ್ದೀರಾ ಅಲ್ವಾ ಇದಕ್ಕೆ ಒಂದು ರಾಗ ಅಂತಿದೆ ಅಲ್ವಾ ಅದು ಯಾವ್ದಿರ್ಬೋದು ರಾಗ ಮನೇಲಿ ಅಪ್ಪ ಅಮ್ಮ ಬೆಳಗ್ಗೆ ಎದ್ದ ಕೂಡಲೇ ಏನು ಕುಡಿತಾರೆ ಕಾಫಿ ಅಲ್ವಾ ಅದಕ್ಕೆ ರಾಗ ಈ ರಾಗದ ಹೆಸರು ಕಾಫಿ ಅಂತ ಈ ರಾಗದಲ್ಲೇ ಇನ್ನೂ ಹಾಡುಗಳನ್ನ ನೀವು ತುಂಬ ಕೇಳಿರ್ತೀರ ಆದರೆ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ ಜಗದೋಧಾರನ ಆಡಿಸಿದಳು ಯಶೋದ 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 ಜಗದೋಧಾರನ ಆಡಿಸಿದಳು ಯಶೋದ ಆಡಿಸಿದಳು ಯಶೋದ ಯಶೋದ ಇನ್ಮೇಲೆ ಅಪ್ಪ ಅಮ್ಮಗೆ ಹೇಳಿ ಕಾಫಿ ಕುಡಿಬೇಕು ಅಂತಾದ್ರೆ ಈ ರಾಗ ಹಾಡಿದ್ರೆ ಮಾತ್ರ ನಿಮ್ಗೆಲ್ಲರಿಗೂ ಕುಡಿಯಕ್ಕೆ ಪರ್ಮಿಷನ್ ಅಂತ ಇನ್ನೊಂದು ಒಳ್ಳೆ ಸುಂದರವಾದ ಹಾಡಿದೆ ಶಿವನನ್ನ ಕರೆದಾಯ್ತು ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲವನಂತ ಕೈಯಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲವನಂತ ಕೈಯಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಿ ಕಾಣೆನು ಶಿವನುಲ್ಲ ಬೇಯನಿಸಿದೆ ಎಲ್ಲಿ ಕಾಣೆನೋ ಶಿವನಲ್ಲ ಬೇಯನಿಸಿದೆ ಕಲ್ಲಿನೊಳಗೆ ಹುಟ್ಟಿ ಉದರದೊಳಕ್ಕೆ ಇಳಿದ ಎಲ್ಲಿ ಕಾಣೆ ಹೋ ಎಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲವ ಅನಂತ ಕೈಯಲ್ಲಿ ಕಾಣೆಲ್ಲಿ ಕಾಣೆನ ಉದೌದು 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 ಹೀಗೆ ಎಲ್ಲ ಹಾಡುಗಳಿಗೂ ಒಂದು ರಾಗ ಅಂತ ಇರುತ್ತೆ ಅದ್ರ ಜ್ಞಾನ ಹೇಗೆ ಬರುತ್ತೆ ಹೇಳಿ ಅದನ್ನು ಶಾಸ್ತ್ರೀಯವಾಗಿ ಗುರುಗಳ ಹತ್ರ ಹೋಗಿ ಕಲ್ತ್ರೆ ಅದರಿಂದಾಗಿ ನಿಮಗೆಲ್ಲರೂ ಕೂಡ ಒಳ್ಳೆಯ ಸ್ಕೂಲ್ ಸಿಕ್ಕಿದೆ ಒಳ್ಳೆ ಗುರುಗಳಿದ್ದಾರೆ ಎಲ್ಲರೂ ಕೂಡ ಮನಸ್ಸಿಟ್ಟು ಚೆನ್ನಾಗಿ ಕಲೀರಿ ಆಯ್ತಾ ಎಲ್ಲರೂ ಕೂಡ ಯು ವಿಲ್ ಟೇಕ್ ಯುವರ್ ಸ್ಟಡೀಸ್ ಸೀರಿಯಸ್ಲಿ ಫ್ರಮ್ ನೌ ಆನ್ ಪರ್ಫೆಕ್ಟ್ ಮತ್ತೆ ಹೀಗೆ ಪ್ರತಿ ವರ್ಷ ಬರ್ತಾ ಇರ್ತೀನಿ ತಮ್ಮೆಲ್ಲರನ್ನು ಕೂಡ ಭೇಟಿ ಆಗ್ತೀನಿ ಪ್ರತಿ ಸರಿ ಗೆಸ್ಟ್ ಆಗಿರಲ್ಲ ನಿಮ್ಮೆಲ್ಲರೊಂದಿಗೆ ಸ್ಟೂಡೆಂಟ್ ಥರನೇ ಅಲ್ಲಿ ಕೂತ್ಕೊಂಡು ನಾನು ಕೂಡ ಆದಿಚುಂಚನಗಿರಿಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿ ಆಗೇ ಆಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಹರ್ಷವಾಗಿದೆ ಲೆಟ್ಸ್ ಗೋ ಫಾರ್ ಲಂಚ್ ನಮಸ್ಕಾರ ರಾಷ್ಟ್ರ ಪ್ರಶಸ್ತಿ ವಿಜೇತೆ ನಮ್ಮ ಚುಂಚನಗಿರಿಯ ಹೆಮ್ಮೆ ಸಂಗೀತ ವಿದುಷಿ ನಂದಿನಿ ಪಿ ರಾವ್ ಇವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನಮ್ಮ ಎಲ್ಲ ಶಿಕ್ಷಕ ವರ್ಗದವರಿಗೂ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ